ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು, ಅಮೃತ ಮಹೋತ್ಸವ ಅಂತ ಮಾಡಿದ್ರು ಮೊನ್ನೆ. 75 ವರ್ಷದಲ್ಲಿ ಯಾರಿಗೆ ಅಮೃತ ಸಿಕ್ಕಿದೆ? ಇರ್ತಕ್ಕಂಥ ಒಂದು 20% ಜನಕ್ಕೆ ಮಾತ್ರ ಅಮೃತ ಸಿಕ್ಕಿದೆ. ಇನ್ನು 85% ಇರತಕ್ಕಂಥ ಎಲ್ಲ ಜಾತಿಯ ಬಡವರಲ್ಲೂ ಕೂಡ ಅದು ಇಸನೇ ಸಿಕ್ಕಿದೆ. ವಿದ್ಯಾಭ್ಯಾಸ ಇಲ್ಲ, ವಿದ್ಯಾಭ್ಯಾಸ ಮಾಡಿದವ್ರಿಗೆ ಉದ್ಯೋಗ ಇಲ್ಲ, ಸೈಟ್ ಇಲ್ಲ, ಮನೆ ಇಲ್ಲ, ಔಷಧಿ ಸಿಗ್ತಾ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದು ಏನಂದರೆ, ನೀವೆಲ್ಲ ಒಂದಾಗಿ ರಾಜಕೀಯದ ಅಧಿಕಾರ ಇಡ್ದಾಗ ಮಾತ್ರ ನಿಮ್ಮ ಮುಕ್ತಿ ಅಂತ ಹೇಳಿದ್ದಾರೆ. ಬಟ್ ಅದು ಬಿಟ್ಬಿಟ್ಟು ಇವರು ಒಂದು 1,000,00,000 ಸಂಘಗಳು ಮಾಡ್ಕೊಂಡು ಈ ಪೀಸ್ ಮಾಡಿಬಿಟ್ಟು ಅದಾಗಿರೋದ್ರಿಂದ ಯಾವುದೇ ಸರ್ಕಾರ ಸರಿಯಾಗಿ ಅದಕ್ಕೆ ಮಾನ್ಯತೆ ಕೊಡ್ತಾ ಇಲ್ಲ. ನೀವು ಅಂಬೇಡ್ಕರ್ ಹೆಸರು ಹೇಳೋರು ಯಾವ ಪಕ್ಷದಲ್ಲಿರ್ಬೇಕು? ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಖುದ್ದಾಗಿ ಹೇಳಿದ್ದಾರೆ, ನಾನು ಬದುಕಿರಲಿ ಸಾಯಲಿ ನಿಮಗೋಸ್ಕರ ಹೋರಾಟ ಮಾಡೋಕ್ಕೆ ಕೊಡ್ಸೋಕ್ಕೆ ಸಂವಿಧಾನ ಹೊರಟಾಗ ನಮಗೆ ಭಾಳ ತೊಂದರೆ ಕೊಟ್ಟವರು ಕಾಂಗ್ರೆಸ್ನವರು. ನಾನು ಬದುಕಿರಲಿ ಸಾಯಲಿ ನೀವು ಕಾಂಗ್ರೆಸ್ ಯಾವತ್ತೂ ಹೋಗ್ಬಾರ್ದು, ಓಟ್ ಹಾಕ್ಬಾರ್ದು, ಉರಿತಕ್ಕಂಥ ಮನೆ ಹೋದರೆ ಸುಟ್ಟು ಹೋಗ್ತಾರೆ ಅಂತ ಹೇಳಿದ್ದಾರೆ. ಮಾಡಿದೀವಿ ಗುರುಗಳೇನು ಮುಂದೆ ಮಾಡಲ್ಲ, ಬೇಸು ಕಟ್ತೀವಿ ಅಂತ. ಅವತ್ತು ಪ್ರಮಾಣ ಮಾಡೋದ್ರೆ ಇವತ್ತು ಅಡ್ರೆಸ್ ಇಲ್ಲ. ಕರಿಗೆಯಾಗಿ ಇನ್ನೂ ಬಿಳಿ ಕೂದಲೇ ಬಂದಿರಲ್ಲ, ಅವಾಗಿಂದ ಸಿ ಎಂ ಮಾಡ್ತೀವಿ ಅಂತ ಹೇಳೋರು 85 ಆಯ್ತು, ಅವ್ರಿಗೂ ಮಾಡಲಿಲ್ಲ. ಪರಮೇಶ್ವರಿ ಮಾಡ್ತೀವಿ ಅಂತ ಕರ್ನಾಟಕದಿಂದ ಅಲ್ಲಿಂದನೇ ಕಳಿಸ್ಬಿಟ್ರು. ಇವೆಲ್ಲ ಕೂಡ ಬನ್ನಿ, ನಮ್ಮನ್ನು ಬಿಟ್ಟು ಬಹುಜನ ಸಮಾಜ ಪಾರ್ಟಿನ ಬಿಟ್ಟು ಇಲ್ಲಾರು ಕೂಡ ಸರ್ಕಾರ ಮಾಡೋಕ್ಕಾಗಲ್ಲ ಅಂತಕ್ಕಂಥ ವಿಚಾರವನ್ನು ನಾವೆಲ್ಲ ತಿಳ್ಕೊಂಡು ಮಾಡೋಣ ಅಂತಕ್ಕಂಥದ್ದು ಮಾತು. ರಾಜ್ಯದಲ್ಲಿ ಎಸ್ಸಿ ಎಸ್ಟಿ ಸಮುದಾಯಗಳ ಮೀಸಲಾತಿಯನ್ನು ಹೆಚ್ಚಿಸುವಂತೆ ನ್ಯಾಯಮೂರ್ತಿ ನಾಗಮೋಹನ ದಾಸ್ ಆಯೋಗದ ವರದಿಯನ್ನು ಜಾರಿಗೊಳಿಸುವಂತೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ಪೂಜ್ಯ ಪ್ರಸನ್ನಾನಂದ ಸ್ವಾಮಿಗಳು ಬೆಂಗಳೂರಿನಲ್ಲಿ ಕಳೆದ 237 ದಿನಗಳಿಂದ ಸುದೀರ್ಘ ಕಾಲ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ. ಆದರೆ ಸರ್ಕಾರವು ಇಲ್ಲಿಯ ತನಕ ಈ ನಮ್ಮ ಹೋರಾಟಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ. ಆದ ಕಾರಣ 9 ಬೆಂಗಳೂರಿನಲ್ಲಿ ನಡೆಯಲಿರುವ ಮಹರ್ಷಿ ವಾಲ್ಮೀಕಿಯ ಜಯಂತಿಯಂದು ರಾಜ್ಯದಲ್ಲಿರುವ ಎಲ್ಲ ಎಸ್ಸಿ ಎಸ್ಟಿ ಬಂಧುಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಾಭಿಮಾನ ಸಮಾವೇಶದಲ್ಲಿ ಪಾಲ್ಗೊಳ್ಳಬೇಕು ಎಂದು ವೈಎಸ್ಪಿ ಪಕ್ಷದ ರಾಜ್ಯ ಉಸ್ತುವಾರಿಗಳಾದ ಮಾರಸಂದ್ರ ಮುನಿಯಪ್ಪರವರು ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಇನ್ನು 9 ಒಳಗಾಗಿ ರಾಜ್ಯ ಸರ್ಕಾರವು ಸಕಾರಾತ್ಮಕವಾದ ನಿರ್ಧಾರ ಕೈಗೊಂಡು ಮೀಸಲಾತಿ ಹೆಚ್ಚಳ ಮಾಡುವ ಆದೇಶ ಮಾಡಿದ್ದಲ್ಲಿ ಆ ದಿನದಂದು ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಆಚರಿಸೋಣ. ಇಲ್ಲವಾದಲ್ಲಿ ಅದೇ ದಿನದಂದು ನಮ್ಮ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲು ತೀರ್ಮಾನಿಸಲಾಗಿದ್ದು ರಾಜ್ಯದಲ್ಲಿರುವ ಎಲ್ಲ ಎಸ್ಸಿ ಎಸ್ಟಿ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಾಭಿಮಾನಿ ಸಮಾವೇಶದಲ್ಲಿ ಪಾಲ್ಗೊಳ್ಳಬೇಕು ಎಂದು ಬಿಎಸ್ಪಿ ಪಕ್ಷದ ರಾಜ್ಯ ಉಸ್ತುವಾರಿಗಳಾದ ಡಾಕ್ಟರ್ ಗೋಪಿನಾಥ್ ರವರು ತಿಳಿಸಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಬಿಎಸ್ಪಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಿಆರ್ ಮುನಿಯಲ್ಲಪ್ಪ, ಜಿಲ್ಲಾಧ್ಯಕ್ಷ ಸಿಎಲ್ ಮುನಿಯಲ್ಲಪ್ಪ, ಉಪಾಧ್ಯಕ್ಷ ಗೌರಿಶಂಕರ್, ತಾಲೂಕು ಉಸ್ತುವಾರಿ ಮಾಯಸಂದ್ರ ಸಂಪಂಗಿ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಟಿಎಸ್ ಕುಮಾರಾಚಾರಿ, ಬಿಎಸ್ಪಿ ಪಕ್ಷದ ವರಲಕ್ಷ್ಮಿ ರೆಡ್ಡಿ, ಸರ್ಜಾಪುರ ಲೋಕೇಶ್, ಪುಷ್ಪಲತಾ, ಮಿಥುನ್ ರೆಡ್ಡಿ, ಪೊಲೀಸ್ ಪಾಪಣ್ಣ, ಆಟೋ ಮುನಿಯಲ್ಲಪ್ಪ, ನೇತ್ರಾವತಿ ಮುನಿರಾಜು ಮತ್ತಿತರರು ಹಾಜರಿದ್ದರು. ಪತ್ರಕರ್ತರು ಸ್ವಾಗತ. ಎಲ್ಲ ನಮ್ಮ ಪದಾಧಿಕಾರಿಗಳು ಇವಾಗ ಪರಿಚಯ ಮಾಡಿದ್ದಾರೆ. ಇವತ್ತಿನ ಪತ್ರಿಕೆಯ ಏನು ಒಂದು ಕಾನ್ಫರೆನ್ಸನ್ನು ಕರೆದಿದ್ದಾರೆ. ಇದು ವಿಶೇಷ ಏನಂದರೆ, ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಈಗ ಎಸ್ ಸಿ ಮತ್ತು ಎಸ್ ಟಿಗೆ ರಿಸರ್ವೇಷನನ್ನು ಹೆಚ್ಚಳ ಮಾಡಬೇಕು ಅಂತೇಳಿ ಸುಮಾರು ಇವತ್ತಿಗೆ 239 ದಿನದ ಹಗಲುರಾತ್ರಿಯ ಸತ್ಯಾಗ್ರಹವನ್ನು ಪ್ರತಿಭಟನೆ ಮತ್ತು ಧರಣಿ ಸತ್ಯಾಗ್ರಹವನ್ನು ನಮ್ಮ ಪ್ರಸನ್ನ ಸ್ವಾಮೀಜಿಯವರು ವಾಲ್ಮೀಕಿ ಗುರುಪೀಠ ಅವರು ಅರ್ಧ ಹಗಲುರಾತ್ರಿ ಧರಣಿಯನ್ನು ಮಾಡ್ತಾಯಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾದಾರ ಚೆನ್ನಯ್ಯ ಮಾದಾರ ಗುರುಪೀಠ, ಅದೇ ರೀತಿ ಬೋವಿ ಲಂಬಾಣಿ ಕುರ್ಮ ಕೊರ್ಚ ಮತ್ತು ನಮ್ಮ ಗುರುಲಿಂಗಪ್ಪದ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಕೂಡ ಎಲ್ಲ ನಮ್ಮ ಸಮುದಾಯಗಳ ಎಸ್ ಸಿ ಎಸ್ ಟಿ ಸಮುದಾಯಗಳ ಸ್ವಾಮೀಜಿಗಳೆಲ್ಲ ಕೂಡ ಅದಕ್ಕೆ ಸಪೋರ್ಟ್ ಇದೆ. ನಮ್ಮ ಎಲ್ಲ ಸಾಮಾಜಿಕ ಸಂಘಟನೆಗಳು ಕೂಡ ಅದಕ್ಕೆ ಸಪೋರ್ಟ್ ಇದೆ. ಬಹುಜನ ಸಮಾಜ ಪಾರ್ಟಿ ಅದು ಸ್ಟಾರ್ಟ್ ಆದಾಗಿದ್ದ ಇವತ್ತವರೆಗೂ ಕೂಡ ನಾವು ಹೆಚ್ಚಿನ ಬೆಂಬಲವನ್ನು ಕೊಟ್ಕೊಂಡು ನಾವು ಬರ್ತಾಯಿದ್ದೀವಿ. ಹಾಗಾಗಿ ಈಗ 50 ದಿನಕ್ಕೆ ಒಂದು ಪ್ರೋಗ್ರಾಮನ್ನು ಕೊಟ್ಟರು, ಅದನ್ನು ಸಕ್ಸಸ್ ಮಾಡಿದ್ವಿ. 100 ದಿನಕ್ಕೆ ಒಂದು ಪ್ರೋಗ್ರಾಮ್ ಕೊಟ್ಟರು, 150 ದಿನಕ್ಕೆ ಒಂದು ಪ್ರೋಗ್ರಾಮನ್ನು ಕೊಟ್ಟರು, ಮತ್ತು 200 ದಿನಕ್ಕೆ ಒಂದು ಪ್ರೋಗ್ರಾಮ್ ಕೊಟ್ಟರು, ಅದನ್ನು ಸಕ್ಸಸ್ ಮಾಡಿದ್ದೀವಿ. ಆಮೇಲೆ ಜೂನ್ ತಿಂಗಳಲ್ಲಿ 11 ತಾರೀಕು ಎಲ್ಲ 30 ಜುಲೈ ಇಲ್ಲ ಜೂನ್ ಜುಲೈ ಹನ್ನೊಂದಕ್ಕೆ 31 ಜಿಲ್ಲೆಯಲ್ಲೂ ಕೂಡ ಸುಮಾರು 10,000 ಮೇಲ್ಪಟ್ಟು ನಾವು ಜನ ಸೇರಿ ಪ್ರೊಟೆಸ್ಟ್ ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀವಿ.
ಹಾಗಿದ್ದರೂ ಕೂಡ ಬಿ ಜೆ ಪಿ ಸರ್ಕಾರ ಇವತ್ತು ಇದುವರೆಗೂ ಕೂಡ ನಾಗಮೋಹನ್ ದಾಸು ವರದಿಯನ್ನು ಜಾರಿ ಮಾಡಬೇಕು ಅನ್ನೋದು. ಏನು ನಾಗಮೋಹನ್ ದಾಸು ವರದಿ ಅಂದರೆ ಎಸ್ ಸಿಗಳಿಗೆ ಬಂದು 15-17% 5, ಎಸ್ ಟಿಗಳು ಬಂದು 3-7. ಅದು ವರದಿಯನ್ನು ಅವರೇ ನೇಮಕ ಮಾಡಿದರು ಸರ್ಕಾರದವರು. ಆ ಕಮಿಟಿ ವರದಿಯನ್ನು ಕೊಟ್ಟಿದೆ, ವರದಿ ಸರ್ಕಾರಕ್ಕೆ ಕಮಿಟಿ ವರದಿ ಕೊಟ್ಟು 2.5 ವರ್ಷಗಳಾದರೂ ಕೂಡ ಇದುವರೆಗೂ ಅದು ಜಾರಿ ಮಾಡಿಲ್ಲ. ಕುಮಾರಸ್ವಾಮಿ ಸಿ ಎಂ ಇದ್ದಾಗ ಆ ಕಮಿಷನ್ ಮಾಡಿ ವರದಿ ಬಂತು. ಅವಾಗ ಯಡಿಯೂರಪ್ಪನವರು ವಿರೋಧ ಪಕ್ಷದ ನಾಯಕರಾಗಿದ್ದರು. ನಮ್ಮ ಸರ್ಕಾರ ಏನು ಅಧಿಕಾರಕ್ಕೆ ಬಂದರೆ 24 ಗಂಟೆಗೆ ಮಾಡ್ತೀವಿ ಅಂತ ಹೇಳಿದರು. ಆದರೆ ಅವರು ಸಿ ಎಂ ಆಗಿ 2 ವರ್ಷ ಇದ್ದರೂ ಕೂಡ ಸುದ್ದಿನೇ ತೆಗೆದಿಲ್ಲ. ಆ ಟೈಮ್ನಲ್ಲಿ ಧರಣಿಗಿಣಿ ಎಲ್ಲ ಸ್ವಾಮೀಜಿ ಮಾಡೋಕೆ ಹೊರಟಾಗ ಸ್ವಲ್ಪ ಕಾಲಾವಕಾಶ ಕೇಳಿದರು. ಇದೇ ಬಸವರಾಜ ಬೊಮ್ಮಾಯಿ ಹೋಮ್ ಮಿನಿಸ್ಟರ್ ಆಗಿದ್ದರು, ಅವರು 15 ದಿನದಲ್ಲಿ ಮಾಡಿಸ್ತೀವಿ ಕಾಲಾವಕಾಶ ಕೊಡಿ ಅಂತ ಅವರು ಕೇಳಿದರು ಸರ್. ಆವಾಗ ಧರಣಿಯನ್ನು ಎದುರ ಮಾಡಿದರು ಸ್ವಾಮೀಜಿಗಳು, ಅದಕ್ಕೆಲ್ಲ ನಾವು ಕೂಡ ಸಂಪೂರ್ಣ ಸಪೋರ್ಟ್ ಇತ್ತು. ಬಟ್ ಬಸವರಾಜ ಬೊಮ್ಮಾಯಿ ಈಗಾಗಲೇ ಜೂನ್ಗೆ ಅವರು ಸಿ ಎಂ ಆಗಿ 1 ವರ್ಷ ಆಯಿತು. ಇನ್ನು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಂದರೆ 1 ವರ್ಷದ 4 ತಿಂಗಳಾದರೂ ಕೂಡ ಇವರು ಕೂಡ ಏನೂ ಮಾಡಿಲ್ಲ. 150ನೇ ದಿನಕ್ಕೆ ಬಸವರಾಜ ಬೊಮ್ಮಾಯಿಯವರು ನೂರು ದಿನಕ್ಕೆ ಬಸವರಾಜ ಬೊಮ್ಮಾಯಿಯವರು ಬಂದು ಸ್ವಾಮೀಜಿಗಳ ಹತ್ರ ಮಾತಾಡಿ 15 ದಿನದಲ್ಲಿ ನಾವು ಈ ಒಂದು ವರದಿಯನ್ನು ಜಾರಿ ಮಾಡ್ತೀವಿ, ಕ್ರಮ ತಗೊಳ್ತೀವಿ ಅಂತ ಹೋದ್ರೆ ಇದುವರೆಗೂ ಕೂಡ ಮಾಡಿಲ್ಲ. ಅದರಿಂದ ಇವತ್ತು ಎಲ್ಲ ನಮ್ಮ ಸಾಮಾಜಿಕ ಸಂಘಟನೆಗಳು, ಬಹುಜನ ಸಮಾಜ ಪಾರ್ಟಿ ಮತ್ತು ಎಲ್ಲ ಸ್ವಾಮೀಜಿಗಳು ಕೂಡ ಒಂದು ಚರ್ಚೆಯನ್ನು ಮಾಡಿ ಈಗ 9ನೇ ತಾರೀಕು ಬಂದು ವಾಲ್ಮೀಕಿ ಅವರ ಒಂದು ಹುಟ್ಟಿದಬ್ಬ ಇದೆ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯಮಟ್ಟದಲ್ಲಿ ಜಯಂತಿ ಇದೆ. ಆ ಜಯಂತಿಗೆ ನಮ್ಮ ನಡೆಗೆ ಗುರುಗಳ ಕಡೆಗೆ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಬಹುಜನ ಸಮಾಜ ಪಾರ್ಟಿ ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸಿ ಕನಿಷ್ಠ ಒಂದು ಡಿಸ್ಟಿಕ್ಟ್ನಲ್ಲಿ 1,000 ಜನ ಬರಬೇಕು ಅಂತೇಳಿ ಈಗಾಗಲೇ ನಮ್ಮ ಸ್ಟೇಟ್ ಕಮಿಟಿಯಲ್ಲಿ ನಮ್ಮ ಕೋಆರ್ಡಿನೇಟರಾದಂಥ ಗೋಪಿನಾಥ್ ಅವರು, ಕೃಷ್ಣಮೂರ್ತಿ ಅಧ್ಯಕ್ಷರು, ಹಾರ್ಮೋನಿಯಪ್ಪನವರು, ನಮ್ಮೆಲ್ಲ ಜಿಲ್ಲಾ ಪದಾಧಿಕಾರಿಗಳು ನಾವು ಈಗಾಗಲೇ ತೀರ್ಮಾನ ತಗೊಂಡಿದ್ದೀವಿ. ಈ ಸರ್ಕಾರ ಏನಾದರೂ 8ನೇ ತಾರೀಕು ಸಂಜೆ ಹೊತ್ತಿಗೆ ಆಲ್ ಪಾರ್ಟಿ ಮೀಟಿಂಗ್ ನಾಳೆ ಕರೆದಿದ್ದಾರೆ 7ನೇ ತಾರೀಕು, 8ನೇ ತಾರೀಕು ಒಳಗಡೆ ಇವರು ಕ್ಯಾಬಿನೆಟನ್ನು ಪಾಸ್ ಮಾಡಿ ಗೆಜೆಟನ್ನು ಮಾಡಿ ಆರ್ಡರ್ಸನ್ನು ತಂದುಕೊಟ್ಟಿಲ್ಲ ಅಂದರೆ 9ನೇ ತಾರೀಕು ಸರ್ಕಾರಿ ಯಾರು ಆಚರಣೆ ಮಾಡ್ತಾವ್ರೆ ವಾಲ್ಮೀಕಿ ಜಯಂತಿಯನ್ನು, ಯಾವುದೇ ವಾಲ್ಮೀಕಿ ಜಯಂತಿಗೆ ಯಾರು ಭಾಗವಹಿಸ್ತಾ ಇಲ್ಲ. ನಾವೇ ಸಪ್ರೇಟಾಗಿ 100,000 ಜನವನ್ನು ಸೇರಿ ಫ್ರೀಡಮ್ ಪಾರ್ಕಲ್ಲಿ ಆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಮುಂದೆ ಆಗಂಥ ಆಗುಹೋಗುಗಳಿಗೆ ಈ ಸರ್ಕಾರವೇ ಜವಾಬ್ದಾರರಾಗಿರ್ತದೆ. ಅದರಿಂದ ನಮ್ಮ ಕಾರ್ಯಕರ್ತರಿಗೆ, ಲೀಡರ್ಸ್ಗೆ ನಾವು ಕರೆ ಕೊಡೋದೇನೆಂದರೆ ಸ್ಟೇಟ್ ಕಮಿಟಿಯಿಂದ 31 ಜಿಲ್ಲಾದಿಂದ ಕೂಡ ನೀವು 1,000 ಜನವನ್ನು ನಮ್ಮ ಜಂಡಾ ಟೋಪಿಗಳೆಲ್ಲ ಹಾಕ್ಕೊಂಡು ವಾಲಂಟಿಯರಾಗಿ ನೀವೇ ಬರಬೇಕಂತೇಳಿ ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಮತ್ತು ಮೀಡಿಯಾ ಮುಖಾಂತರ ಕೂಡ, ಇವತ್ತು ಪತ್ರಿಕೆ ಮತ್ತು ಎಲೆಕ್ಟ್ರಿಕ್ ಮೀಡಿಯಾ ಮುಖಾಂತರ ಕೂಡ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ. ಅದೇ ಥರ ಇವತ್ತು ಬೆಂಗಳೂರು ಸುತ್ತಮುತ್ತ ಸುಮಾರು ಆನೇಕಲ್ಲಿಂದ 1,000 ಜನ, ಯಲಂಗದಿಂದ 1,000 ಜನ, ದಾಸರಳ್ಳಿಯಿಂದ 1,000 ಜನ, ಬೆಂಗಳೂರು ಒಳಗಡೆ ಬರ್ತಕ್ಕಂಥ 3 ಪಾರ್ಲಿಮೆಂಟು ಕೂಡ 1,000 ಜನ, ಈ ರೀತಿಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಿ ಈ ಸರ್ಕಾರಕ್ಕೆ ಒಂದು ಪಾಠವನ್ನು ಕಲಿಸಬೇಕಾಗಿದೆ. ಅದೇ ರೀತಿ ಇವತ್ತು ಕಾಂಗ್ರೆಸ್ಸು ಕೂಡ ಮಾತಾಡಿದ್ರು ಸರಿಯಾಗಿ, ಅವರು ಅಸೆಂಬ್ಲಿನಲ್ಲಿ ಮಾತಾಡಿಲ್ಲ. ಕುಮಾರಸ್ವಾಮಿ ಮಾತಾಡಿದ್ರು, ಅವರು ಕೂಡ ಸರಿಯಾಗಿ ಮಾತಾಡಿಲ್ಲ. ಈ ಕಾಂಗ್ರೆಸ್ಸು ಬಿ ಜೆ ಪಿ ಒಂದೇ ಮುಖದ 2 ನಾಣ್ಯಗಳಿವು. ಇವಾಗೇನು ಬೇರೆ ಬೇರೆ ಏನಿಲ್ಲ, ಇವರಿಗೆ ಅಂಗಡಿಗಳು ಬೇರೆ, ಜಂಡ ಬೇರೆ, ಅಜೆಂಡ ಬೇರೆ, ಯಥಾಸ್ಥಿತಿವಾದಗಳೇ ಇವ್ರದ್ದು ಅಜೆಂಡ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಬೇಕಂತ ತಮ್ಮ ಮುಖಾಂತರ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಇದರ ಜೊತೆಯಲ್ಲಿ ನಿನ್ನೆ ವಿಜಯದಶಮಿ ಆಗಿದೆ ಇಡೀ ದೇಶದಾದ್ಯಂತ. ವಿಜಯದಶಮಿನಲ್ಲಿ ಏನು, ಕರ್ನಾಟಕದಲ್ಲಿ ಒಬ್ಬರು ಗೋಪಾಲ್ ಅಂತ ಹಿಂದೂ ಪರಿಷತ್ತಿನ ಉಪಾಧ್ಯಕ್ಷರು, ಏನು ಅವರು ಕತ್ತಿ ಕಟಾರಿಗಳು ಪಿಸ್ತೂಲಲ್ಲಿ ಇಟ್ಟು ಪೂಜೆ ಮಾಡಿ ಇನ್ಮೇಲೆ ನೀವೆಲ್ಲ ಕೂಡ ಕತ್ತಿ ಕಟಾರಿ ಪಿಸ್ತೂಲುಗಳನ್ನು ಬಳಸಬೇಕು ಅಂತಕ್ಕಂಥವ್ರು ಜನಕ್ಕೆ ಆದೇಶ ಕೊಟ್ಟಿದ್ದಾರೆ. ಅದೇ ಥರ ಬಂದು ಮುತ್ತಲಿಕ್ ಅಂತ ಹೇಳಿಬಿಟ್ಟು ಉಡುಪಿನಲ್ಲಿ ಅವರು ಕತ್ತಿ ಕಟಾರಿ ಮತ್ತು ಪಿಸ್ತೂಲನ್ನಿಟ್ಟು ಬಿಟ್ಟಿದ್ದಾರೆ. ಪ್ರಮೋದ್ ಮುತ್ತಲಿಕ್ಕು ಈ ವಾರದಿಂದ ಕೂಡ ಎಲ್ಲ RSS ಬಜರಂಗ ದಳ ಹಿಂದೂ ಪರಿಷತ್ ಅಂತ ಹೇಳ್ಕೊಂಡು ದೊಡ್ಡ ದೊಡ್ಡ ಕಡಗಳನ್ನ ಹಿಡ್ಕೊಂಡು ಮೆಣಿಗೆ ಮಾಡ್ತಾಯಿದ್ದಾರೆ. ಆಮೇಲೆ ಇವರೇನು ಮೋಹನ್ ಭಗವತ್ ಕೂಡ ಅದನ್ನೇ ಹೇಳಿದ್ದಾರೆ, ತಮ್ಮ ತಮ್ಮ ರಕ್ಷಣೆಗಳಿಗೆ ತಾವು ರಕ್ಷಣೆ ಮಾಡ್ಕೋಬೇಕಾದ್ರೆ ಎಲ್ಲ ಆಯುಧಗಳನ್ನು ಸಣ್ಣ ಸಣ್ಣದ ಇಡಬಾರ್ದು, ದೊಡ್ಡ ದೊಡ್ಡ ಆಯುಧಗಳನ್ನ ಇರ್ತಕ್ಕಂಥದ್ದನ್ನು ಇವತ್ತು ಇವರು ಮಾತಾಡ್ತಾ ಇದ್ದಾರೆ. ಇದರಿಂದ ಮುಸಲ್ಮಾನರು ಏನಾದರೂ ಒಂದು ಕತ್ತಿ ಚಾಕು ಸಿಕ್ಕಿದರೆ ಅವ್ರನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕ್ತಾರೆ, ರಾಷ್ಟ್ರದ್ರೋಹಿಗಳು ಅಂತ ಹೇಳ್ತಾರೆ. ಇವ್ರನ್ನ ಯಾಕೆ ಸರ್ಕಾರ ಅರೆಸ್ಟ್ ಮಾಡ್ತಾ ಇಲ್ಲ? ಒಂದು. ಎರಡನೇದು, RSS ಬಜರಂಗ ದಳ ಬಿ ಜೆ ಪಿ ಹಿಂದೂ ಪರಿಷತ್ ಏನು ಹೇಳ್ತಾರೆ ಅಂದರೆ ಹಿಂದೂಗಳೆಲ್ಲ ಒಂದೇ ಅಂತಾರೆ. ಈಗ ಹಿಂದೂಗಳಲ್ಲೇ ಬರ್ತಕ್ಕಂಥ 30-35 ಕೋಟಿ ಜನ SC ಮತ್ತು ST ಗಳು,
ಇವ್ರಿಗೆ ಒಂದು ಗಂಟೆನಲ್ಲಿ ನಾಲ್ಕು ರೇಪ್ ಆಗ್ತದೆ, ನಾಲ್ಕು ಕೊಲೆ ಆಗ್ತದೆ, ಹತ್ತು ಮನೆಗಳು ಸುಟ್ಟಾಗ್ತಾರೆ. ಇವ್ರ ಬಗ್ಗೆ ಅವ್ರು ಯಾಕೆ ಮಾತಾಡ್ತಲ್ಲ? ಹಂಗಾರೆ 35 ಕೋಟಿ ಇರ್ತಕ್ಕಂಥ ಎಸ್ ಸಿ ಎಸ್ ಟಿಗಳು ಹಿಂದೂಗಳಲ್ವಾ, 40 ಕೋಟಿ ಇರ್ತಕ್ಕಂಥ ಹಿಂದುಳ ವರ್ಗದವರು ಹಿಂದೂಗಳಲ್ವಾ? ಹೀಗಿರುವಾಗ ಜನಗಳನ್ನು ಇವತ್ತು ದಿಕ್ಕು ತಪ್ಪಿಸೋದಕ್ಕೆ ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ದೇಶವನ್ನು ಕಾಪಾಡೋಕ್ಕೆ ಆರ್ಮಿ ಇರೋದ್ಯಾಕೆ, ನೇವಿ ಇರೋದ್ಯಾಕೆ, ಪೊಲೀಸ್ ಇರೋದ್ಯಾಕೆ, ಕೋರ್ಟು ಕಚೇರಿಗಳಿರೋದ್ಯಾಕೆ? ಇವೆಲ್ಲವನ್ನು ಬಿಟ್ಟು ಕಾನೂನನ್ನ ಇವ್ರ ಕೈಗೆ ತಗೊಂತಾರೆ ಅಂದರೆ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಏನು ಮಾಡ್ತವೆ? ಇದರಿಂದ ಎಸ್ಪೆಷಲಿ ಎಸ್ ಸಿ ಎಸ್ ಟಿಗಳು, ಹಿಂದುಳ ವರ್ಗದವರು, ಇವರ ಒಂದು ಪಿತ್ತೂರಿಗೆ ಯಾವತ್ತೂ ಬೆರಗಾಗಬಾರ್ದು. ನಾವು ಇವತ್ತು ನೋಡಿ, ಇವತ್ತು ಕೂಡ ನಿಮ್ಮದೊಂದು ಓದಿದ್ದೀರಾ, ಮೊನ್ನೆ ಹೋದ ವಾರದಲ್ಲಿ ಇದರಲ್ಲಿ ಮಾಲೂರಿನಲ್ಲಿ ಒಬ್ಬ ಸ್ಟೂಡೆಂಟು ದೇವಸ್ಥಾನಕ್ಕೆ ದೇವ್ರ ಎತ್ಕೊಂಡು ಬರೋವಾಗ ಕಡ್ಡಿ ಮುಟ್ಟಿದ ಅಂತ 60,000 ರೂಪಾಯಿ ಫೈನ್ ಹಾಕಿದ್ದಾರೆ. ನಿನ್ನೆ ದಿನ ಇದರಲ್ಲಿ ಶಿಡ್ಲಘಟ್ಟದಲ್ಲಿ ಒಬ್ಬ ಅಪರ್ ಕ್ಯಾಸ್ಟ್ ಹುಡುಗ ಹುಡುಗಿ ಲವ್ ಮಾಡಿ ಓಡೋಗ್ಯವ್ರು ಅಂತೇಳಿ ಆ ಜಾತಿಗೋಸ್ಕರ ನಾವು ಸಾಯ್ತಾ ಇದ್ದೀವಿ ಅಂತ 3 ಜನ ಸತ್ತವರು. ಸಾಯೋದು ಸರಿ ಇಲ್ಲ, ಅದು ಸಾಯೋದು ಪರಿಹಾರ ಅಲ್ಲ. ಅಂದರೆ ಜಾತಿ ಅದು ಎಷ್ಟಿದೆ ಅಂತೇಳಿ ಇವತ್ತು ಎಲ್ಲೇ ನೋಡಿದ್ರು ಕೂಡ ರೇಪ್ಗಳು, ಕೊಲೆಗಳು, ಮರ್ಡರ್ಗಳು, ದರೋಡೆಗಳು ನಡೀತಾನೇ ಇದ್ದಾವೆ ಎಸ್ ಸಿ ಎಸ್ ಟಿಗಳ ಮೇಲೆ, ಹಿಂದುಳ ವರ್ಗದವ್ರ ಮೇಲೆ, ಅದು ಯಾವುದೇ ಜಾತಿ ಮೇಲೆ ಜಾತಿಯವ್ರ ಮೇಲೆ ಕೂಡ ಅದಾಗಬಾರ್ದು. ಆದ್ದರಿಂದ ಇವತ್ತು ಎಲ್ಲ ಸುದ್ದಿಯನ್ನು ತಾವು ತಮ್ಮ ಪತ್ರಿಕೆಗಳಲ್ಲಿ ಪ್ರಕಟಣೆಯನ್ನು ಮಾಡಬೇಕಂತ ಬಹುಜನ ಸಮಾಜ ಪಾರ್ಟಿಯಿಂದ ನಾವು ಕಳಕಳಿ ಮನವಿಯನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಗೋಪಿನಾಥರವರು ಈಗ ಮಾತಾಡ್ತಾರೆ. ಸಂವಿಧಾನದಲ್ಲಿ ಏನು ಆಸೆ ಇದೆ ಅನ್ನೋದನ್ನ ಜಾಗೃತಿ ಮಾಡೋಕ್ಕೆ ಇವಾಗ ಒಂದು ಕಾರ್ಯಕ್ರಮ ಕೂಡ ಹಾಕ್ಕೊಂಡಿದ್ದೀವಿ. 9ನೇ ತಾರೀಕು ಸಂಬಂಧಪಟ್ಟಂಗೂ ಕೂಡ ಅವರೀಗ ಮಾತಾಡ್ತಾರೆ. ದಯವಿಟ್ಟು ತಾವೆಲ್ಲ ಕೂಡ ಸಾವಿರದಿಂದ ಕೇಳಬೇಕಂತ ಇದೆಂದರೆ ನಾವು ಧರಣಿ ಮಾಡಿ ಸತ್ಯಾಗ್ರಹ ಮಾಡಿ ಮನವಿಗಳು ಕೊಡ್ಬೋದಷ್ಟೇ. ಕ್ರಮ ತಗೊಳ್ಳೋದು ಯಾರ ಕೈಲಿರ್ತದೆ? ಯಾರು ಅಧಿಕಾರ ನಡೆಸೋ ಸರ್ಕಾರದ ಕೈಯಲ್ಲೇ ಇರ್ತದೆ. ಅದರಿಂದ ನಮ್ಮೆಲ್ಲ ಸಾಮಾಜಿಕ ಸಂಘಟನೆಗಳು ಒಟ್ಟಿಗೆ ಸೇರಿ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಆದರೆ ಕ್ರಮ ತಗೊಳ್ಳೋದು ಅವ್ರ ಕೈಯಲ್ಲಿಲ್ಲ. ಅದು ಬಸವರಾಜ ಬೊಮ್ಮಾಯಿ ಆಶ್ವಾಸನೆ ಕೊಟ್ಟು ಒಂದು 15 ದಿನ ತಿಂಗಳಲ್ಲಿ ಕ್ರಮ ತಗೊಂತೀವಿ ಅಂತ ಹೇಳಿದವರು ಇವಾಗ ಅದು 10ನೇ ತಿಂಗಳಿಗೆ ಬಿದ್ದರೂ ಕೂಡ ಏನೂ ಆಗಿಲ್ಲ. ಹಂಗಾಗಿ ಏನಾಗಿದೆ ಅಂದರೆ ಈ ಸಾಮಾಜಿಕ ಸಂಘಟನೆಗಳು ಇವತ್ತು ನೋಡಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇವತ್ತು BJPನಲ್ಲಿ RSS ಬಜರಂಗ ದಳ ಬಿಟ್ಟರೆ ಇನ್ಯಾವೂ ಇಲ್ಲ. ಅವ್ರು ಓಟ್ ಹಾಕೋದು ಯಾವುದು ಇದಕ್ಕೇನೆ, BJPಗೆ ಓಟ್ ಹಾಕೋದವರು. ಅದೇ ಥರ ಕಾಂಗ್ರೆಸ್ದು ಒಂದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ದಳ ಒಂದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಅಥವಾ ಮೇಲ್ ಸಮುದಾಯದಲ್ಲಿ ಲಿಂಗಾಯತರು ಒಕ್ಕಲಿರಲ್ಲಿ ಕೂಡ ಒಂದೊಂದು ಸಂಘಗಳಿದೆ ವಿದ್ಯಾ ಸಂಸ್ಥೆ ಕಟ್ಟೋಕ್ಕೆ. ಈ ದಲಿತರು ಎಸ್ ಸಿ ಎಸ್ ಟಿಗಳಲ್ಲಿ ಏನಾಗಿದೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದು ಏನಂದರೆ ನೀವೆಲ್ಲ ಒಂದಾಗಿ ರಾಜಕೀಯದ ಅಧಿಕಾರ ಇಡ್ದಾಗ ಮಾತ್ರ ನಿಮ್ಮ ಮುಕ್ತಿ ಅಂತ ಹೇಳಿದ್ದಾರೆ. ಬಟ್ ಅದು ಬಿಟ್ಬಿಟ್ಟು ಇವರು ಒಂದು 1,000,000 ಲಕ್ಷ 10 ಲಕ್ಷ ಸಂಘಗಳು ಮಾಡ್ಕೊಂಡು ಈ ಪೀಸ್ ಮಾಡಿಬಿಟ್ಟು ಅದು ಆಗಿರೋದ್ರಿಂದ ಯಾವುದೇ ಸರ್ಕಾರ ಸರಿಯಾಗಿ ಅದಕ್ಕೆ ಮಾನ್ಯತೆ ಕೊಡ್ತಾ ಇಲ್ಲ. ಅದರಿಂದ ಇದು ಆಗಿಲ್ಲ. ಇದು ಬೇಸಿಕ್ಕಾಗಿ ಪರಿಶಿಷ್ಟ ಜಾತಿ ವರ್ಗದಲ್ಲಿ ಬರ್ತಕ್ಕಂಥ 9 ಸ್ವಾಮೀಜಿಗಳು ಕೂಡ ಭಾಳ ಅವರು ಅಗ್ರೆಸಿವಾಗಿದ್ದಾರೆ, ಗಟ್ಟಿ ತೀರ್ಮಾನ ತಗೊಂಡಿದ್ದಾರೆ. ಬಹುಜನ ಸಮಾಜ ಪಾರ್ಟಿ ಕೂಡ ಒಂದು ರಾಷ್ಟ್ರೀಯ ಪಕ್ಷ. ಬಹುಜನ ಸಮಾಜ ಪಾರ್ಟಿ 4 ಸಾರಿ UPL ರೂಲ್ ಮಾಡಿದೆ. ಅದು ಭಾಳ ರಾಜ್ಯದಲ್ಲಿ ಆಪೋಸಿಷನ್ ಪಾರ್ಟಿ ಇತ್ತು. ಇವಾಗಲೂ ಕೂಡ ನಮ್ಮದು 10 ಲೋಕಸಭೆ ಇದೆ, 5 ರಾಜ್ಯಸಭೆ ಇದೆ. ಕರ್ನಾಟಕದಲ್ಲೂ ಕೂಡ ನಮ್ಮದು ಒಂದು 600-700 ಪಂಚಾಯತಿ ಮೆಂಬರ್ ಇದ್ದಾರೆ. ಒಂದು 30-35 ಕಡೆ ಅಧ್ಯಕ್ಷರು ಉಪಾಧ್ಯಕ್ಷರಿದ್ದಾರೆ. ಮೈಸೂರು, ಮಂಡ್ಯ, ರಾಮನಗರ, ಈ ಕಡೆ ಚಾಮರಾಜನಗರ ಈ ಭಾಗದಾಗೆಲ್ಲ ಕೌನ್ಸಿಲರ್ಸ್ ಕೂಡ ಇದ್ದಾರೆ, ಒಂದು 15-20. ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಕೂಡ ಜಿಲ್ಲಾ ಪಂಚಾಯತಿ ಮೆಂಬರ್ಸು ಮತ್ತು ಇವರು ತಾಲೂಕು ಪಂಚಾಯತಿ ಮೆಂಬರ್ ಕೂಡ ಇದ್ದರು. ಆ ಟರ್ಮ್ ಮುಗ್ದಿದೆ. ಹಾಗಾಗಿ ಬಹುಜನ ಸಮಾಜ ಪಾರ್ಟಿ ತೀರ್ಮಾನ ಮಾಡೋವಾಗ ಒಂದು ಬದ್ಧತೆಯಿಂದ ಮಾಡ್ತದೆ. ಆಮೇಲೆ ನಮಗೊಂದು ಹೈಕಮಾಂಡ್ ಇದೆ. ಹಾಗಾಗಿ ಈ ನಾವು ಎಲ್ಲ ಒಂದಾಗಿ ರಾಜಕೀಯದ ಅಧಿಕಾರ ಹಿಡಿಯಲೇಬೇಕು. 2023ಕ್ಕೆ ರಾಜಕೀಯದ ಅಧಿಕಾರ ಹಿಡಿದಿರಾ ನಾವು ಮಲ್ಲಿಕಾರ್ಜುನ ಗೌಡನ ಮೇಲೂ ಕ್ರಮ ತಗೊಳಕ್ಕಾಗಲ್ಲ, ಎಸ್ ವಿ ಮೇಲೆ ಐಜು ಮೇಲೂ ಆಗಲ್ಲ, ಒಬ್ಬ ಎಡ್ ಕಾನ್ಸ್ಟೇಬಲ್ ಮೇಲೆ ಆಗಲ್ಲ. ಅಷ್ಟೇ ಅಲ್ಲ ಬಿಡಿ, ಬಹುಜನ ಸಮಾಜ ಪಾರ್ಟಿ ಈಗಾಗಲೇ 25 ಲಕ್ಷ ಎಕರೆ ಭೂಮಿಗೆ ಪತ್ರ ಕೊಡಬೇಕು ಅಂತ ಹೋರಾಟ ಮಾಡಿದೆ 30 ವರ್ಷದಿಂದ. ಫಾರಂ ನಂಬರ್ 50-53 ನಾವು ಭಾಳ ಒತ್ತಾಯ ಮಾಡಿದಾಗ ಫಾರಂ ನಂಬರ್ 50 ಕೊಟ್ಟರು 30 ವರ್ಷಕ್ಕಿಂದೆ. ಆಮೇಲೆ ಎಲ್ಲ ಜನ ಅರ್ಜಿಗಳು ಹಾಕ್ಕೊಂಡ್ರು, ಮತ್ತೆ ಪತ್ರ ಕೊಡಲೇ ಇಲ್ಲ. ಆಮೇಲೆ 10 ವರ್ಷ ಬಿಟ್ಟು 53 ಕೊಟ್ಟರು, ಜನ ಎಲ್ಲ ಅರ್ಜಿ ಹಾಕ್ಕೊಂಡ್ರು ಮತ್ತೆ ಕೊಡಲೇ ಇಲ್ಲ. ಈಗ ಹೋರಾಟ ನಡೆದಿದೆ, 57 ಕೊಟ್ಟವ್ರು, ಅದಕ್ಕೂ ಕೂಡ ಕೊಡ್ತಾ ಇಲ್ಲ. 25 ಲಕ್ಷ ಎಕರೆ ಜಮೀನಿನಲ್ಲಿ ಹೆಚ್ಚು ಕಡಿಮೆ ಎಸ್ ಸಿ ಎಸ್ ಟಿಗಳದ್ದು 10 ಲಕ್ಷ ಎಕರೆ ಭೂಮಿ ಇದೆ. ಹಿಂದುಳಿದ ವರ್ಗದವ್ರು ಜಾಸ್ತಿ ಇದ್ದಾರೆ. ಒಕ್ಕಲಿಗರು, ಲಿಂಗಾಯತರು, ರೆಡ್ಡಿಸು ಇವರೆಲ್ಲ ಬಡವರು ಕೂಡ ಅದರಲ್ಲಿ ಇದ್ದಾರೆ. ಆದರೆ ಈ ಕಾಂಗ್ರೆಸ್ಸು BJP ದಳದ ಸರ್ಕಾರಗಳಿಗೆ ಕೊಡುವಂಥ ಮನಸ್ಥಿತಿ ಇಲ್ಲ. ಒಂದು ಎರಡನೇದು, ಈ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಕೊಂಡಿರ್ತಾರೆ ಬಡವರು, ಎಷ್ಟು 20-30 ಹತ್ತು 20 ಕಟ್ಕೊಂಡಿರ್ತಾರೆ. ಅದಕ್ಕೆ 94CCCಗೆ ಅಡಿ ಕೆಳಗಡೆ ಪತ್ರ ಕೊಡಬೇಕು. 10 ಲಕ್ಷ ಎಕರೆ ಭೂಮಿಗೆ ಪತ್ರ ಕೊಡಬೇಕಾಗಿದೆ. ಸುಮಾರು 10 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ, ಇವತ್ತವರೆಗೂ ಪತ್ರ ಕೊಟ್ಟಿಲ್ಲ. ಕಾಗೋಡ ತಿಮ್ಮಪ್ಪನ ತಿಣಿಕಾಡಿ ಒಂದು 50,000 ಕೊಡಿಸೋರಿನ್ನ ಹೆಚ್ಚು ಕಡಿಮೆ 9.5-10 ಲಕ್ಷ ಪತ್ರ ಬರಬೇಕಾಗಿದೆ 94C ಮತ್ತು CC.
ಬೆಂಗಳೂರು ಸುತ್ತಮುತ್ತ ಆನೆಕಲ್ಲು ಸೇರಿ 40,000 ಎಕರೆ ಭೂಮಿ ಇದೆ, ಅದು ಗ್ರೀನ್ ಬೆಲ್ಟಲ್ಲಿ ಬರ್ತದೆ. ಈ ಗ್ರೀನ್ ಬೆಲ್ಟಲ್ಲಿ ಬರ್ತಂಥ ಒಂದೇ ಕಾರಣಕ್ಕೆ 20 ಕಿಲೋಮೀಟ್ರ್ ಒಳಗಡೆ ಬಗರೂ ಸಾಗುವಳಿ ಮಾಡ್ತಾವ್ರೆ. ಇದರಲ್ಲಿ ಎಲ್ಲ ಜಾತಿ ಬಡವರು ಇದ್ದಾರೆ. ಅದ್ರ ಪತ್ರ ಕೊಟ್ಟರೆ 1 ಕೋಟಿ 2 ಕೋಟಿ ಗೊತ್ತದೆ, ಯಾಕೆ ಕೊಡಬೇಕು ಅಂತ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ದಳ ಆಗಲಿ ಇವತ್ತು ಕೊಡ್ತಾ ಇಲ್ಲ. ಹಾಗಾಗಿ ಇವತ್ತು ಏನಾಗಿದೆ, 33,000 ಹಳ್ಳಿಗೆ 11,000 ಹಳ್ಳಿನಲ್ಲಿ ಇವತ್ತು ಮಶಾನಗಳಿಲ್ಲ ಎಸ್ ಎಷ್ಟು ವಾಸ ಮಾಡೋ ಜಾಗದಲ್ಲಿ. ಈಗಿರುವಾಗ ದಿನನಿತ್ಯ ಗಂಟೆಗಳಿಗೆ 4 ರೇಪು ಕೊಲೆಗಳು ಮರ್ಡರ್ಗಳು ಅತ್ಯಾಚಾರಗಳು ನಡೀತಾ ಇದ್ದರೂ ಕೂಡ ಸರ್ಕಾರಗಳು ಏನೋ ಅದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಏನು ಹಿಂದೂವಾದಿಗಳು ಅಂತ ಹೇಳ್ತಕ್ಕಂಥ ಜನ ಅವರು ಕೂಡ ಏನು ಸಂಬಂಧ ಬಿಡದ ವಿಚಾರಗಳನ್ನು ಮಾತಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಸರ್ಕಾರಗಳು ಬಡವರನ್ನು ಎಸ್ಪೆಷಲಿ ಎಸ್ ಸಿ ಎಸ್ ಟಿಗಳನ್ನು ಮೈನಾರಿಟೀಸ್ನ ಓ ಬಿ ಸಮಾಜದವ್ರನ್ನ ಓಟಾಗಿ ಬಳಸ್ಕೊಂತವ್ರೆ ಹೊರತು ಓಟ್ ಬ್ಯಾಂಕ್ ಆಗಿ ಗುಲಾಮಗಿರಿ ಮಾಡ್ತಾರೆ ಹೊರತು ಈ ಗುಲಾಮಗಿರಿ ಹಿಂಗೆ ಮುಂದುವರ್ಸ್ಬೇಕನ್ನೋದವ್ರ ಮನಸ್ಥಿತಿ. ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು, ಅಮೃತ ಮಹೋತ್ಸವ ಅಂತ ಮಾಡಿದ್ರು ಮೊನ್ನೆ. 75 ವರ್ಷದಲ್ಲಿ ಯಾರಿಗೆ ಅಮೃತ ಸಿಕ್ಕಿದೆ, ಯಾರಿಗೀಸ ಸಿಕ್ಕಿದೆ? ಇಲ್ಲಿರ್ತಕ್ಕಂಥ ಒಂದು 20% ಜನಕ್ಕೆ ಮಾತ್ರ ಅಮೃತ ಸಿಕ್ಕಿದೆ. ಇನ್ನು 85% ಇರ್ತಕ್ಕಂಥ ಎಲ್ಲ ಜಾತಿಯ ಬಡವರಲ್ಲೂ ಕೂಡ ಅದು ಇಸಾನೇ ಸಿಕ್ಕಿದೆ. ಇವತ್ತೂ ವಿದ್ಯಾಭ್ಯಾಸ ಇಲ್ಲ, ವಿದ್ಯಾಭ್ಯಾಸ ಮಾಡಿದವ್ರಿಗೆ ಉದ್ಯೋಗ ಇಲ್ಲ, ಸೈಟ್ ಇಲ್ಲ, ಮನೆ ಇಲ್ಲ, ಔಷಧಿ ಸಿಗ್ತಾ ಇಲ್ಲ. ಹಿಂಗಾಗಿಬಿಟ್ಟು ಇವತ್ತು ಟೋಟಲ್ ಇವತ್ತು ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಮ್ಗೆ ವಿರುದ್ಧವಾಗಿದ್ದಾವೆ. ಇವತ್ತು ನಿಮ್ಮ ಪರವಾಗಿದ್ದೀವಿ ಅಂತ ಎಸ್ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಕಾಂಗ್ರೆಸ್ ಅವರು ಬಳಸಿದರು. 50 ವರ್ಷಗಳ ಕಾಲ ಕೇಂದ್ರ ಮತ್ತು ರಾಜ್ಯದಲ್ಲಿ ಅವರೇ ಆಳ್ವಿಕೆ ಮಾಡಿದ್ದು. ಈ ಬಡತನಕ್ಕೆ, ಈ ದೌರ್ಜನ್ಯಕ್ಕೆ, ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ಗೆ, ಬೆಲೆ ಏರಿಕೆಗಳಿಗೆಲ್ಲ ಯಾರು ಕಾರಣ? ಕಾಂಗ್ರೆಸ್ ಕಾರಣ. ಕಾಂಗ್ರೆಸ್ ಆದಮೇಲೆ ಜನತಾ ಪಕ್ಷ ಅವ್ರ ದಿನ ಮಾಡಿದರು. ಅದಾದಮೇಲೆ 11 ದಿನ 13 ದಿನ ವಾಜಪೇಯಿ ಇದ್ದರು. ಆಮೇಲೆ ಮತ್ತೆ 10 ವರ್ಷ ಜನ ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟರು. ಆಮೇಲೆ ಇವಾಗ ಇವರು ಬಂದರೆ ಯಾರು, ಮೋದಿ ಬರೋವಾಗ ಏನು ಹೇಳಿದ್ರು, ನಾವು ಅಧಿಕಾರಕ್ಕೆ ಬಂದು 15 ದಿನದೊಳಗಡೆ 6th Bank ಇರ್ತಕ್ಕಂಥ ಎಲ್ಲ ಬ್ಲಾಕ್ ಮನಿ ತಂದು 15 ಲಕ್ಷ ಹಾಕ್ತೀವಿ, ಅಕೌಂಟ್ ಓಪನ್ ಮಾಡಿ ಅಂತ ಹೇಳಿದರು. ಯಾರಿಗಾನ 5 ರೂಪಾಯಿ ಹಾಕಿದ್ರಾ? ಇಲ್ಲ. 500,000 ರೂಪಾಯಿ ನೋಟು ಬಂದ್ ಮಾಡಿದರು. ಅವಾಗೆಲ್ಲ ಟಿ ವಿ ಪೇಪರಾಗ ಏನು ಹೇಳಿದರು, ಎಲ್ಲ ಶ್ರೀಮಂತರಿಂದ ದುಡ್ಡು ತಂದು ಬಡವ್ರಿಗೆ ಹಂಚ್ತಾರೆ ಅಂತ ಹೇಳಿದರು. ಯಾರಿಗಾನ ಬಡವ್ರಿಗೆ 10 ರೂಪಾಯಿ ಬಂತ? ಬಂದಿಲ್ಲ. ಅದೇ ಥರ ಇವತ್ತು ಜಿ ಎಸ್ ಟಿ ತಂದರು. ನೀವು ಟೀ ಕಾಫಿ ಕುಡಿಬೇಕಾದರೂ ಕೂಡ 18% ಟ್ಯಾಕ್ಸ್ ಕಟ್ಟಿ ಮಸಾಲೆ ದೋಸೆ ತಿನ್ನಬೇಕು. ಈ ಥರ ಪರಿಸ್ಥಿತಿ ಇದೆ ಇವತ್ತು. ಆಮೇಲೆ ಕೊರೋನಾ ಬಂತು. ಕೊರೋನಾ ಬಂದಾದಮೇಲೆ ಕೋಟಿ ಜನಗಳಿಗೆ ಔಷಧಿ ಸಿಗಲಿಲ್ಲ, ಕೋಟಿ ಜನಗಳಿಗೆ ಹಾಸಿಗೆ ಸಿಗಲಿಲ್ಲ, ಲಕ್ಷಾಂತರ ಜನ ಸತ್ತೋರಿಗೆ ಮುಚ್ಚಕ್ಕೆ ಜಾಗನೂ ಇಲ್ಲ, ತಾಯಿ ತಂದೆಯನ್ನು ಕರ್ಕೊಂಬರಕ್ಕೆ ಕೂಡ ಅವ್ರು ಹೋಗಿಲ್ಲ, ಅವ್ರ ಹತ್ರ ದುಡ್ಡಿಲ್ಲ ಅಂತ. ಈ ರೀತಿ ಜಗತ್ತಲ್ಲಿ ಯಾರಿಗಾದ್ರೂ ಸುಳ್ಳು ಹೇಳೋರಿಗೆ ಒಂದೊಳ್ಳೆ ಪ್ರಶಸ್ತಿ ಕೊಡಬೇಕಪ್ಪ ಜಗತ್ತಿನ ಮಟ್ಟದಲ್ಲಿ ಅಂದ್ರೂ ಅದು ಮೋದಿಗೆ ಕೊಡಬೇಕು. ಮೋದಿ ಒಬ್ಬ ದೊಡ್ಡ ಸುಳ್ಳುಗಾರ. ಇವರಿಗಿಂತ ಸುಳ್ಳುಗಾರರು ಅಂದರೆ ಕಾಂಗ್ರೆಸ್ ಅವರು ಮೋಸಗಾರರು. ಅರ್ಥ ಆಯ್ತಾರಲ್ಲ. ಈಗ ಏನಂದ್ರೆ ಅದು ಭಾಳ ಅಂಗಡಿ ಕ್ಲೋಸ್ ಆಗ್ತಾ ಇದೆ. ಇನ್ನು ಅಂಗಡಿ ಕ್ಲೋಸ್ ಇಡೀ ರಾಷ್ಟ್ರದಲ್ಲಿ ಎಲ್ಲೂ ಕೂಡ ಒಂದು ರಾಜ್ಯದಲ್ಲಿ ಕೂಡ ಸರ್ಕಾರ ಇಲ್ಲ ಅವ್ರದ್ದು, ರಾಜಸ್ಥಾನದಲ್ಲಿ ಬಿಟ್ಟರೆ. ಆ ರಾಜಸ್ಥಾನದಲ್ಲಿ ಕೂಡ ನಮ್ಮ ಎಮ್ ಎಲ್ ಎಗಳು 7 ಜನ ಇದ್ದರು, ಅವ್ರನ್ನ ಪರ್ಚೇಸ್ ಮಾಡಿಬಿಟ್ರು. ಛತ್ತೀಸ್ಗಢದಲ್ಲಿ 6 ಜನ ಇದ್ದರು, ಅವ್ರನ್ನ ಪರ್ಚೇಸ್ ಮಾಡಿಬಿಟ್ರು. ಮಧ್ಯಪ್ರದೇಶದಲ್ಲಿ ಪರ್ಚೇಸ್ ಮಾಡೋಕೆ ಕೊಲ್ಟ್ರು 3 ಇತ್ತು ನಮ್ಮದು, ಅಷ್ಟೊತ್ತು ಗೌರ್ಮೆಂಟೇ ಬಿದ್ದೋಯ್ತು. ಹಿಂಗಾಗಿ ಇವತ್ತು ಭಾರತ್ ಜೋಡೋ ಅಂತ ಒಂದು ಕಡೆ ಹೊರಟವ್ರೆ, ಇನ್ನೊಂದು ಕಡೆ ಏನಪ್ಪ ಅಂತಂದರೆ ಈ ಮಲ್ಲಿಕಾರ್ಜುನ ಖರ್ಗೆನ ಸಿ ಎಂ ಮಾಡ್ತೀವಿ ಸಿ ಎಂ ಮಾಡ್ತೀವಿ ಅಂತ ಅವ್ರಿಗೆ 85 ಏಜ್ ಆಗ್ಬಿಡ್ತು. ಅವರು ಸಿ ಎಂ ಯಾವತ್ತು ಮಾಡಲ್ಲ ನೋಡಿ. ಜಗಜೋಹನ್ ರಾಮ್ ಸಾಹೇಬ್ರ ಹತ್ರ 87ರಲ್ಲಿ 80 MP ಇತ್ತು, 77ರಲ್ಲಿ. ಆದರೆ ಅವರಿಗೆ ಪ್ರಧಾನಮಂತ್ರಿ ಮಾಡಲ್ಲ, ಶರಣ್ ಸಿಂಗ್ ಮಾಡಿರಿ 41 ಜನಕ್ಕೆ ಇದ್ದವರಿಗೆ. ಆ ಥರ ಸುಳ್ಳುಗಳನ್ನು ಹೇಳ್ಕೊಂಡು ಈ ಕಾಂಗ್ರೆಸ್ಸನ್ನು ಮೂಡ್ತಕ್ಕಂತಾರೆ. ಅದೇ ಥರ ಬಸಲಿಂಗಪ್ಪನ ಮಾಡ್ತೀವಿ ಅಂದರು, ಪಾಪ ಅವ್ರು ಸತ್ತೋದ್ರು. ಮೊದಲೇ ಇವ್ರಿಗೆ ಯಾರಿಗೆ ಇವರಿಗೆ ಇಲ್ಲ ಚೇಚ್ ರಂಗನಾಥಿ ಮಾಡ್ತೀವಿ ಅಂದರು, ಅವ್ರು ಸತ್ತೋದ್ರು. ಕರಿಗೆಗೆ ಇನ್ನು ಬಿಳಿ ಕೂದಲೇ ಬಂದಿರಲ್ಲ, ಅವಾಗಿಂದ ಸಿ ಎಂ ಮಾಡ್ತೀವಿ ಅಂತ ಹೇಳಿದ್ರೆ 85 ಆಯ್ತು, ಅವ್ರಿಗೂ ಮಾಡಲಿಲ್ಲ. ಪರಮೇಶ್ವರಿ ಮಾಡ್ತೀವಿ ಅಂತ ಕರ್ನಾಟಕದಿಂದ ಅಲ್ಲಿಂದನೇ ಕಳಿಸ್ಬಿಟ್ರು. ಈಗ ಎಲ್ಲ ಕಡೆ ಮುಳುಗೋಗಿರೋದ್ರಿಂದ ಒಬ್ಬರು ಶೆಡ್ಕಾಷ್ಟವ್ರಿಗೆ ನೋಡಪ್ಪ, ಪಂಜಾಬಲ್ಲಿ ಅದು ಹೆಂಗೂ ಕ್ಲೋಸ್ ಆಗಿದೆ ಅಂತ ಗೊತ್ತು. ಇನ್ನು 3 ತಿಂಗಳಿದ್ದಂಗೆ ಅಲ್ಲಿ ಚೆನ್ನೈ ಅನ್ನೋರೊಬ್ಬರಿಗೆ ಸಿ ಎಂ ಮಾಡಿದ್ರು. ಸೋತಾಗ ಏನು ಹೇಳಿದ್ರು, ಅಯ್ಯೋ ನೋಡಪ್ಪ ದಲಿತರ ಮಾಡಿದ್ರು ಇವರಾಗಲಿಲ್ಲ ಅಂತ ಹೇಳಿದ್ರು. ಇದೇ ಕರಿಗೆ ನಂಗೆ ಬಿಟ್ಟು ಏನೋ ಮಾಡೋಕೆ ಹೊರಟಿದ್ದಾರೆ. ಕರಿಗೆರ್ದು ಕೂಡ ಏನು ವರ್ಕೌಟ್ ಆಗಲ್ಲ. ಅದರಿಂದ ಎಲ್ಲಿವರೆಗೂ ಸುಮ್ಮಗೆ ನಾವು ಅಂಬೇಡ್ಕರ್ವಾದಿಗಳು ನೀಲಿ ಜಂಡ ಹಾಕೋದು, ಅಂಬೇಡ್ಕರ್ ಬಗ್ಗೆ ಆರ್ಟಿಕಲ್ ಮಾತಾಡೋದು, ಅಂಬೇಡ್ಕರ್ ಥರ ಶೂಟ್ ಹಾಕೋದು, ಟೈ ಕಟ್ಟೋದು, ಕೈ ತೋರಿಸಿದ್ರೆ ಕೆಲಸಗಳಾಗಲ್ಲ. ಅರ್ಥಾಯ್ತು? ಅಂಬೇಡ್ಕರ್ವಾದಿಗಳು ನೀವು ನಿಜವಾಗಾದರೆ, ಅಂಬೇಡ್ಕರ್ ಸೇಳೋರಾದರೆ, ನೀಲಿ ಜಂಡ ಹಾಕೋರಾದರೆ, ಆರ್ಟಿಕಲ್ ಬಗ್ಗೆ ಮಾತಾಡೋರಾದರೆ, ಅಂಬೇಡ್ಕರ್ ಹೇಳೋವ್ರೆ, ನೀವು ಹುಟ್ಟಿರೋದೇ ದೇಶ ಆಳಕ್ಕೆ ಅಂತ, ನೀವು ಹುಟ್ಟಿರೋದೇ ಈ ದೇಶಕ್ಕೆ ಆಳಕ್ಕೆ ಅಂತ. ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಕಾಂಚೀರಾಮ್ ಸಾಹೇಬರು ಈ ದೇಶದಲ್ಲಿ ಎಸ್ ಸಿ ಎಸ್ ಟಿಗಿರೋ ಉಪಜಾತಿಗಳು, ಹಿಂದುಳ ವರ್ಗದವ್ರ ಉಪಜಾತಿಗಳು, ಮೇಲ್ಜಾತಿಗಿರೋ ಬಡವ್ರನ್ನೆಲ್ಲ ಒಂದು ಮಾಡಿ ಅವ್ರು 4 ಸಾರಿ ಉತ್ತರ ಪ್ರದೇಶವನ್ನು ಆಳಿದ್ದಾರೆ. ಅಕ್ಕ ಮಾಯಾವತಿ ಅವರಲ್ಲಿ ಸಿ ಎಂ ಆಗಿತ್ತು, ನಮ್ಗೆ ಗೊತ್ತಿದೆ. ಅಲ್ಲಿ ಸುಮಾರಾಗೆ ಮಾಯಾವತಿ ಅಕ್ಕೋರೊಬ್ಬರು ಬಿಟ್ಟರೆ ಶುಲ್ಕಷ್ಟಲ್ಲಿ ಇನ್ನೊಬ್ಬರು ಕೂಡ ಮಂತ್ರಿ ಕೂಡ ಆಗಿರಲಿಲ್ಲ. ಈಗಿರುವಾಗ ಅಲ್ಲಿ ನೋಡಿ ಅಂಬೇಡ್ಕರ್ ಸಂವಿಧಾನವನ್ನು ಜಾರಿ ಮಾಡಿದ್ದಾರೆ. ಅಂದರೆ ಯಾವ ಥರ,
ಯಾವುದೇ ಜಾತಿ ಬಡವರ ಮೇಲೆ ಅದರಲ್ಲೂ ಎಸ್ ಸಿ ಎಸ್ ಟಿ ಓ ಬಿ ಸಿ ಮೈನಾರಿಟಿ ಹೆಣ್ಣು ಮಕ್ಕಳ ಮೇಲೆ ಹಿಂಗೆ ಕೈ ಇಟ್ಟಕ್ಕೆ ಯಾರಿಗೂ ಶಕ್ತಿ ಇರಲಿಲ್ಲ. ನಾಲ್ಕೈದು ಜನ ಜೈಲಿಗೆ ಹಾಕ್ತಿದ್ರು, 60 ಜನ ಎ ಎಸ್ ಐ ಪಿ ಎಸ್ ಆಫೀಸರ್ ಸಸ್ಪೆಂಡ್ ಮಾಡಿದರು, ಅವ್ರ ಪೋಸ್ಟಿಂಗು ಪ್ರಮೋಷನ್ ದುಡ್ಡು ಕೊಟ್ಟು ತಗೊಂತಿರಲಿಲ್ಲ. ಅಷ್ಟೇ ಅಲ್ಲ, ಖಾಸಗೀಕರಣದಲ್ಲಿ 30% ರಿಸರ್ವೇಷನ್ ಕೊಟ್ಟರು, ಎಸ್ ಸಿ ಮತ್ತು ಎಸ್ ಟಿಗೆ 30% ಓ ಬಿ ಸಿ ಮೈನಾರಿಟಿಗೆ 10% ಮೇಲ್ಜಾತಿ ಬಡವ್ರಿಗಿಂತ 10% ರಿಸರ್ವೇಷನ್ 30% ಕೊಟ್ಟರು. ದೇಶದಲ್ಲಿ ಎಲ್ಲಿಯೂ ಕೊಟ್ಟಿಲ್ಲ. ಆಮೇಲೆ 1 ಕೋಟಿ 20 ಲಕ್ಷ ಎಕರೆ ಜಮೀನನ್ನ 40 ಲಕ್ಷ ಕುಟುಂಬಕ್ಕೆ 3 ಎಕರೆ ಹೆಣ್ಮಕ್ಳ ಹೆಸರು ಕೊಟ್ಟು, ಗಂಡು ಮಕ್ಳು ಮಾಡ್ಕೊಂಡ್ಬಿಡ್ತಾರೆ ಕುಡಿಯೋ ಗಿಡಕ್ಕೆ ಅಂತ ಹೆಣ್ಮಕ್ಳ ಹೆಸರು ಕೊಟ್ಟು ಪತ್ರ ಕೊಟ್ಟು ನೀರಾವರಿ ಮಾಡಿಕೊಟ್ರು. ಅರ್ಥ ಆಯ್ತಾರಲ್ಲ, 7 ಲಕ್ಷ 5 ಲಕ್ಷ ಜನನ ದರೋಡೆಕಾರನ ದೌರ್ಜನ್ಯಕಾರನ ಒಳಗಡೆ ಹಾಕಿದ್ರು. ಇಂಡಿಯಾದಲ್ಲಿ ಫಸ್ಟು ಮೋಡ್ ಮನೆ ಕೊಟ್ಟಿದ್ದು ಉತ್ತರ ಪ್ರದೇಶದಲ್ಲಿ, 2 ಬೆಡ್ರೂಮು, 1 ಹಾಲು, 1 ಕಿಚನ್ನು, ಹೊಸ ಹೊಸ ನಗರಗಳು, ಒಳ್ಳೆ ಕ್ವಾಲಿಟಿ ಇಂಗ್ಲೀಷ್ ಎಜುಕೇಷನ್ನು, ರೋಡ್ಗಳು, ಸ್ಕೂಲುಗಳು, ಕಾಲೇಜ್ಗಳು, ಗುಡಿ ಕೈಗಾರಿಕೆಗಳು, ಹೆಣ್ಮಕ್ಳಿಗೆ ಕಾರ್ಯಕ್ರಮ. ಓ ಬಿ ಸಿನವರಿಗೆ 1,000 ಎಕರೆ ಜಮೀನು ಕೊಟ್ಟು 1,000 ಕೋಟಿ ರೂಪಾಯಿ ಕೊಟ್ಟರು. ಎಸ್ಎಸ್ಟಿದ್ರೆ ನೀವು ಕೂಡ ಓದಿ ಬರ್ಕೊಂಡು ಹೆಚ್ಚು ಐ ಎಸ್ ಐ ಪಿ ಎಸ್ ಎಲ್ಲ ಬರಬೇಕು ಅಂತ. ಹೀಗಾಗಿ ಈ ದೇಶದಲ್ಲಿ ಅಂಬೇಡ್ಕರ್ ಅವ್ರನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದು ಕಾಂಚಿರಾಮ್ ಸಾಹೇಬರು, ಅದನ್ನು ಪಾರ್ಟಿ ಕಟ್ಟಿದ್ದು ಕೂಡ ಕಾಂಚಿರಾಮ್ ಸಾಹೇಬರು. ಆ ಮುಂದುವರೆದ ಭಾಗ ಕಾಂಚಿರಾಮ್ ಸಾಹೇಬರು ಮದುವೆ ಮಾಡ್ಕೊಂಡಿಲ್ಲ, ನೆಂಟರ ಮನೆಗೆ ಹೋಗಿಲ್ಲ, ತಂದೆ ಸತ್ತಕ್ಕೆ ಹೋಗಲ್ಲ ಅಂದರೂ ಹೋಗಲಿಲ್ಲ, ತಾಯಿ ತಂದೆನೂ ಕೂಡ ನೋಡೋಕೆ ಹೋಗಲಿಲ್ಲ ಅವರು. ಅದೇ ರೀತಿ ಅಕ್ಕ ಮಾಯಾವತಿ ಅವರು ಕೂಡ ಅವ್ರನ್ನೇ ಫಾಲೋ ಮಾಡ್ಕೊಂಡು ಅವ್ರು ಮದುವೆ ಮಾಡ್ಕೊಂಡಿಲ್ಲ, ನೆಂಟರ ಮನೆಗೆ ಹೋಗಲ್ಲ, ಅವ್ರು ಯಾವುದೇ ಒಂದು ಹಬ್ಬ ಹುಣ್ಣಿಮೆಗೆ ಹೋಗಲ್ಲ. ಆ ರೀತಿ ಜನಗಳನ್ನ ಕಟ್ಟ ಕೆಲಸ ಮಾಡ್ಕೊಂತವ್ರೆ. ಈಗಿರುವಾಗ ನೀವು ಅಂಬೇಡ್ಕರ್ ಹೆಸರು ಹೇಳೋರು ಯಾವ ಪಕ್ಷದಲ್ಲಿರ್ಬೇಕು? ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಖುದ್ದಾಗಿ ಹೇಳಿದ್ದಾರೆ, ನಾನು ಬದುಕಿರಲಿ ಸಾಯಲಿ ನಿಮಗೋಸ್ಕರ ಹೋರಾಟ ಮಾಡೋ ಹಕ್ಕನ್ನು ಕೊಡ್ಸೋಕ್ಕೆ ಸಂವಿಧಾನ ಹೊರಟಾಗ ನಮಗೆ ಭಾಳ ತೊಂದರೆ ಕೊಟ್ಟವ್ರು ಕಾಂಗ್ರೆಸ್ನವರು. ನಾನು ಬದುಕಿರಲಿ ಸಾಯಲಿ ನೀವು ಕಾಂಗ್ರೆಸ್ಗೆ ಯಾವತ್ತೂ ಹೋಗ್ಬಾರ್ದು, ಓಟ್ ಹಾಕ್ಬಾರ್ದು, ಉರಿತಕ್ಕಂಥ ಮನೆ ಹೋದರೆ ಸುಟ್ಟು ಹೋಗ್ತಾರೆ ಅಂತ ಹೇಳಿದ್ದಾರೆ. ಆದರೆ ನಮ್ಮ ಜನಗಳು ಭಾಳ ಭಾಷೆ ಮಾಡ್ಕೊಂಡು ಎಲ್ಲ ಹೋಗ್ತಾರೆ, ಇದು ಉರಿತಕ್ಕಂಥ ಮನೆ ಅಲ್ಲ, ಇದು ಏರ್ ಕಂಡೀಷನ್ ಮನೆ ಅಂತೇಳಿ ಮತ್ತೆ ಅಲ್ಲೇ ಹೋಗೋದು, ಓಟ್ ಹಾಕ್ಸೋದು, ದಳ್ಳಾಳಿ ಕೆಲಸಗಳು ಮಾಡ್ಕೊಂಡು. ಅದರಿಂದ ಏನಪ್ಪ ಅಂದರೆ ಇವೆಲ್ಲ ಬಿಟ್ಟು ಕರ್ನಾಟಕ ರಾಜ್ಯದಲ್ಲಿ 2023ಕ್ಕೆ ನಾವು ರಾತ್ರಿ ಹಗಲು ದಲಿತರಾಗಿರೋ ಎಸ್ ಸಿ ಎಸ್ ಟಿಗಳೆಲ್ಲ ಉಪಜಾತಿಗಳನ್ನು, ಹಿಂದುಳಿದ ವರ್ಗದಲ್ಲಿರೋ ಉಪಜಾತಿಗಳನ್ನು, ಮುಸ್ಲಿಮಾನ್ ಕ್ರಿಶ್ಚಿಯನ್ರನ್ನ, ಮೇಲ್ಜಾತಿಯಲ್ಲಿರ್ತಕ್ಕಂಥ ಒಕ್ಕಲಿಗರು, ಲಿಂಗಾಯತರು, ರೆಡ್ಡಿಸು, ನಾಯ್ಡು ಇರಲಿ, ಯಾರ್ಯಾರಿದ್ದಾರೆ ಬಡವರು, ಎಲ್ಲರನ್ನು ಜೋಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ವಿ. ಬಟ್ ನಮ್ದು ಏನಪ್ಪ ಒಂದು ವೀಕ್ ಪಾಯಿಂಟ್ ಅಂದರೆ ನಮ್ಮಲ್ಲಿ ಮ್ಯಾನಿಫೆಸ್ಟ್ ಇಲ್ಲ. ಬೇರೆಯವರೆಲ್ಲ 75 ದಿನ ಮ್ಯಾನಿಫೆಸ್ಟ್ ಹಾಕ್ತಾರೆ, ಅದ್ರಾಗಿರೋದು ಒಂದು ಇಂಪ್ಲಿಮೆಂಟೇಷನ್ ಅವ್ರು ಮಾಡಲ್ಲ. ನಮ್ಮದು ಮ್ಯಾನಿಫೆಸ್ಟ್ ಯಾವುದು? ಪ್ರಣಾಳಿಕೆ, ಸಂವಿಧಾನನೇ. ಆ ಸಂವಿಧಾನನ ಅಕ್ಕ ಮಾಯಾವತಿ ಅವರು ಜಾರಿ ಮಾಡಿದ್ದು. ಅದರಿಂದ ಕರ್ನಾಟಕದಲ್ಲಿ ಒಬ್ಬೊಬ್ಬ MLAಗಳು 25, 30, 40, 50 ಕೋಟಿ ಖರ್ಚು ಮಾಡ್ತಾರೆ. 20 ಕೋಟಿ ಬಿ ಫಾರಮ್ ಕೊಡ್ತಾರೆ, 20 ಕೋಟಿ ಬಿ ಫಾರಮ್ಗೆ ಗೆದ್ದಕ್ಕೆ 30 ಕೋಟಿ, 50 ಕೋಟಿ ಇಲ್ಲಿಂದ ತರ್ತಾರೆ. ಶ್ರೀಮಂತರ ಹತ್ರ ದುಡ್ಡು ತಗೊಂಬತ್ತಾರೆ, ಲ್ಯಾಂಡ್ ಗ್ರಾಬರ್ಸ್ ಹತ್ರ, ಮೈನ್ಸ್ ಓನರ್ಗಳ ಹತ್ರ, ಬೀಟ್ರ್ ಬಡ್ಡಿ ಹತ್ರ ದುಡ್ಡು ತಗೊಂಬತ್ತಾರೆ, ಪಕ್ಷ ಕಟ್ತಾರೆ ಜನಕ್ಕೆ 1,000, 2,000, 5,000 ಟಿ ವಿ, ಟೈಪ್ ರೆಕಾರ್ಡು, ಸೀರೆ, ಕುಪ್ಸೆ ಎಲ್ಲ ಕೊಡ್ತಾರೆ, ಓಟ್ ಹಾಕ್ಸ್ಕೊಂತಾರೆ. ಗೆದ್ದಾದ ಮೇಲೆ ಯಾರು ಸರ್ವ್ ಯಾರಿಗೆ ಅವರು ಸರ್ವೆಂಟ್ ಮಾಡ್ತಾರೆ? ಸೇವೆ ಯಾರಿಗೆ ಮಾಡ್ತಾರೆ? ದುಡ್ಡು ಕೊಟ್ಟವ್ರಿಗೆ ಮಾಡ್ತಾರೆ. ಅದರಿಂದಲೇ ಒಬ್ಬರು ಕೆಲಸ ಆತಲ್ಲ. ಅಸೆಂಬ್ಲಿನಲ್ಲಿ ತಗೊಳಕ್ಕೆ ಹೋದರೆ ನೀವು 224ರಲ್ಲಿ ಒಂದು 90% ಜನ ಅಸೆಂಬ್ಲಿಯಲ್ಲಿ ಮಾತಾಡಲ್ಲ, ಸೈನ್ ಹಾಕ್ಬಿಟ್ಟು ಹೋಗ್ತಾರೆ. ಯಾಕಂದ್ರೆ ಅವ್ರು ಮಾತಾಡೋ ಅವಶ್ಯಕತೆಯಲ್ಲಿ. ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರು ಬೆಂಗಳೂರೊಳಗಡೆ ನಮ್ಮ ಶಿವಣ್ಣು ಸೇರ್ಕೊಂಡು 28 ಜನ ಕೂಡ ರಿಯಲ್ ಎಸ್ಟೇಟು ಕೆಲಸ ಮಾಡ್ತಕ್ಕಂಥ ಜನ. ಜನರ ಪರವಾಗಿ ಎಲ್ಲಿ ಕೆಲಸ ಮಾಡ್ತಾರೆ? ಯಾವತ್ತು ಶಿವಣ್ಣ ಒಂದಿನ ಆದರೂ ಅಸೆಂಬ್ಲಿಯಲ್ಲಿ ಮಾತಾಡಿದಾರ? ನಮ್ಮೂರಲ್ಲಿ ಇಂಡಸ್ಟ್ರಿ ಇದೆ, ಲೋಕಲಲ್ಲಿ ಕೆಲಸ ಸಿಕ್ಕಿಲ್ಲ, ನಮ್ಮೂರಿಗೆ ಪತ್ರ ಸಿಕ್ಕಿಲ್ಲ, ನಮ್ಮೂರಿಗೆ ಭೂಮಿ ಪತ್ರ ಸಿಕ್ಕಿಲ್ಲ, ಅಟ್ರಾಸಿಟಿ ಜಾಸ್ತಿ ಆಗಿದೆ, ಅಥವಾ ಪೊಲಿಟಿಷಿಯನ್ಗೋರ್ ನ್ಯಾಯ ಸಿಕ್ಕಲ್ಲ, ತಾಲೂಕು ಅಂಶಗೋರ್ ನ್ಯಾಯ ಸಿಕ್ಕಲ್ಲ ಅಂತ ಯಾವ ಥರ ಮಾತಾಡಿದ್ರ? ಯಾವತ್ತೂ ಮಾತಾಡಿಲ್ಲ. ಅವ್ರಿಗೇನಪ್ಪ ಅಂದ್ರೆ ಮಾದಪ್ಪನ ಆದಂಗಾಗಲಿ, ಮಾದಪ್ಪನ ಜಾತ್ರೆ ಅಂತ ಪ್ರತಿಯೊಂದು ಪೋಸ್ಟಿಂಗ್ ನೋಡಿ, ಒಬ್ಬ ತಹಸೀಲ್ದಾರ್ಗೆ 1 ವರ್ಷಕ್ಕೆ 5 ಕೋಟಿ ತಾಂತಾರೆ. ಎಲ್ಲಿ? ಯಲಂಕ, ಪೂರ್ವ, ಪಶ್ಚಿಮ ಮತ್ತು ಆನೇಕಲ್ಲು 1 ವರ್ಷಕ್ಕೆ 5 ಕೋಟಿ ತಾಂತಾರೆ. ಎ ಸಿಗೆ 15 ಕೋಟಿ ತಾಂತಾರೆ. ಡಿ ಸಿಗೆ ಗೌರ್ಮೆಂಟ್ರು 50 ಕೋಟಿ ತಗೊಂತಾರೆ. 50 ಕೋಟಿ ಬಂದವನು ಅವ್ನು ಯಾಕೆ ನಮ್ಗೆ ಕೆಲಸ ಮಾಡ್ತಾನೆ? 15 ಕೋಟಿ ಬಂದು ಕೊಟ್ಟು ಬಂದು ಯಾಕೆ ಎ ಸಿ ನಮಗೆ ಕೆಲಸ ಮಾಡ್ತಾನೆ? 5 ಕೋಟಿ ಕೊಟ್ಟು ಬಂದವನು ತಹಸೀಲ್ದಾರರು ಯಾಕೆ ನಮಗೆ ಕೆಲಸ ಮಾಡ್ತಾನೆ? ಅದಕ್ಕೆ ಇದು ಒಂದೇ ಪರಿಹಾರ, ಯಾರಿವತ್ತು ಅಂಬೇಡ್ಕರ್ ಹೆಸರನ್ನು ಹೇಳ್ತೀರಾ, ಯಾರು ಸಂಘಗಳನ್ನು ಕಟ್ಕೊಂಡು ಇದ್ದೀರಾ, ನೀವೆಲ್ಲ ಕೂಡ ಒಂದು ಕಡೆ ಬರ್ರಿ, ಬಹುಜನ ಸಮಾಜ ಪಾರ್ಟಿಗೆ ಬನ್ನಿ, ನೀವು ಪೋಸ್ಟ್ಗಳು ತಗೊಳ್ಳಿ. 224 ಕಡೆ ಇದ್ದಾವೆ, 224 ಕಡೆ ನಾನು ಕೃಷ್ಣಮೂರ್ತಿ, ಗೋಪಿನಾಥು, RMO, ನಮ್ಮ ಮುನಿಲಪ್ಪ ನಿಂತ್ಕೊಳಕ್ಕಾಗ್ತದ? ಇಲ್ಲ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಕ್ಷೇತ್ರ ಅನೌನ್ಸ್ ಮಾಡಿರೋದು ನಾವು ಎಲ್ಲೂ ಮಾಡಿಲ್ಲ. ಈ ಆನೇಕಲ್ ಮಾತ್ರ ಅನೌನ್ಸ್ ಮಾಡಿದ್ದೀವಿ, ಎಲ್ಲೂ ಕೂಡ ಮಾಡಿಲ್ಲ. ಅದರಿಂದ ಇನ್ನೆಷ್ಟೇ ವರ್ಷ ನೀವು ಸಂಘಗಳು ಕಟ್ಕೊಂಡಿದ್ರು ಕೂಡ ಒಣಮಾರ್ಕೆ ಗಿಣಿಕಾದಂಗೆ, ಮರ ಚಿಗರಲ್ಲ, ಕಾಯಿ ಎಣ್ಣೆಲಿಂದ ಬರ್ತದೆ? ಬರಲ್ಲ. ಈ ತೌಡು ಕುಟ್ಟಿದ್ರೆ ಅನ್ನ ಅಕ್ಕಿ ಬರ್ತದಾ ಅಥವಾ ಎಣ್ಣೆ ಬರ್ತದೆ? ಎರಡೂ ಬರಲ್ಲ. ಕುಟ್ಟಿಗೊಂಡು ಕುಟ್ಟಿಗೊಂಡು ಇರೋದು. ದಲಿತರು ಬರ್ತಾರೆ, ದಾರಿ ಬಿಡಿ, ದಲಿತರಿಗೆ ಈಗ ರಾಜ್ಯ ಕೊಡಿ, ಮಿಠಾಯಿ ಅಂಗಡಿನ ರಾಜ್ಯ ಕೊಡೋಕ್ಕೆ. ದಲಿತರು ಬರ್ತಾರೆ, ರಾಜ್ಯ ಕೊಡಿ ದಲಿತರಿಗೆ, ದಲಿತರು ಬರ್ತಾರೆ, ದಾರಿ ಬಿಡಿ, ದಲಿತರಿಗೆ ಈಗ ರಾಜ್ಯ ಕೊಡಿ. ಯಾಕೆ ಕೊಡ್ತಾರೆ ಮಿಠಾಯಿ ಅಂಗಡಿ ಅಂದರೆ? ಪೊಲಿಟಿಕಲ್ ಪವರ್ ಇದೆ, ಸುಪ್ರೀಂ ಪವರ್ ಅಂಬೇಡ್ಕರ್ ಸಾಹೇಬರೇ ಹೇಳಿದ್ದಾರೆ. ಅವೆಲ್ಲ ಕೂಡ ಆಗಲ್ಲ. ಅವೆಲ್ಲ ಕೂಡ ಬಿಟ್ಬಿಟ್ಟು
ನೀವೆಲ್ಲ ಕೂಡ ನಿಜವಾದ ಅಂಬೇಡ್ಕರ್ಗೆ ಗೌರವ ಕೊಡಂಗಿದ್ರೆ ಬಹುಜನ ಸಮಾಜ ಪಾರ್ಟಿ ಒಳಗಡೆ ಬರಬೇಕಂತ ಭಾಳಷ್ಟು ಕಡೆ ಮಾತಾಡ್ತಾರೆ. ಏ ಮುನಿಯಪ್ಪ ಗೋಪಿನಾಥು ಹಿಂದೆ ಮಹೇಶ್ ಇದ್ರು ಅವರು ಯಾರು ಮುನಿಯಪ್ಪ ಅವರೆಲ್ಲ ಪಾರ್ಟಿ ಒಳಗಡೆ ಬರಕ್ಕೆ ಬಿಡೋದಿಲ್ಲ, ಯಾಕಂದರೆ ಅವೆಲ್ಲ ಸುಳ್ಳೋದು. ನಾವು ಹೇಳೋದೇನಪ್ಪ ಅಂದರೆ ನಿಮ್ಮ ನಿಮ್ಮ ಅಂಗಡಿ ಕ್ಲೋಸ್ ಮಾಡ್ಕೊಂಡು ದಯವಿಟ್ಟು ಬಂದ್ರಪ್ಪ ನಿಮ್ಮ ಪಾದಕ್ಕೆ ಬೆಳಿತೀವಿ, ಯಾವ ಬೇಕಾದ್ರೂ ಪೋಸ್ಟ್ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ನಾವು ಹೇಳ್ತಾ ಇದ್ದೀವಿ. ನಾವು ಮಲ್ಲಿಕಾರ್ಜುನ ಗೌಡ ಅಲ್ಲ, ಒಬ್ಬ ಹೆಡ್ ಕಾನ್ಸ್ಟೇಬಲ್ ಮೇಲೂ ಅಧಿಕಾರ ತಗೊಳಕ್ಕೆ ನಮಗೆ ಶಕ್ತಿ ಇಲ್ಲ, ಕ್ರಮ ತಗೊಳಕ್ಕೆ ಶಕ್ತಿ ಇಲ್ಲ, ಅಧಿಕಾರ ಇಲ್ಲ. ಒಬ್ಬ ಪಂಚಾಯತಿ ಮೆಂಬರು ಸೈಟ್ ಕೊಡ್ತಾನೆ, ಮನೆ ಕೊಡ್ತಾನೆ, ರೋಡ್ ಕೊಡ್ತಾನೆ, ನೀರು ಕೊಡ್ತಾನೆ, ಉದ್ಯೋಗ ಖಾತ್ರಿ ಕೆಲಸ ಕೊಡ್ತಾನೆ, ಅವನ ಶಕ್ತಿ ಇದೆ. ಒಬ್ಬ ಅಂಬೇಡ್ಕರ್ ಸಂಘದ ಲೀಡರ್ಗೆ, ಒಬ್ಬ ದಲಿತ ಸಂಘರ್ ಸಮಿತಿಯ ಪ್ರೆಸಿಡೆಂಟ್ಗೆ, ರಾಜ್ಯ ಪ್ರೆಸಿಡೆಂಟ್ಗೆ ಒಬ್ಬರಿಗೆ ನೀರು ಕೊಡೋ ಅಧಿಕಾರ ಇಲ್ಲ, ಒಂದು ಪತ್ರ ಕೊಡೋ ಅಧಿಕಾರ ಕೂಡ ಇಲ್ಲ. ಅರ್ಥ ಆಯ್ತಾ? ಅದರಿಂದ ನಮ್ಮ ಬಂಧುಗಳಲ್ಲಿ ನಾವು ಕಳಕಳಿ ಮನವಿ ಏನಂದರೆ, ತಾವೆಲ್ಲ ಕೂಡ ಬಹುಜನ ಸಮಾಜ ಪಾರ್ಟಿಗೆ ಬಂದು ಒಟ್ಟಿಗೆ ಪೋಸ್ಟ್ಗಳನ್ನು ತಗೊಂಡು ಇಲ್ಲಿ ಸರ್ಕಾರ ಮಾಡೋಣ. ಏನೇನು ಪೆಂಡಿಂಗ್ ಇದೆ, ಬುಗುರು ಸಾಗುವಳಿ, ಗ್ರೀನ್ ಬೆಲ್ಟ್ದು, ಅಟ್ರಾಸಿಟೀಸ್ದು, ಖಾಸಗಿ ಕಾರಣದಲ್ಲಿ ಮೀಸಲಾತಿ, ಆಮೇಲೆ ಬೋಗಸ ಸರ್ಟಿಫಿಕೇಟು, ಆಮೇಲೆ ಪಿ ಡಿ ಸಿ ಎಲ್ ಕೇಸ್ದು, ಇವೆಲ್ಲ ಕೂಡ ನಾವು ನಮ್ಗೆ ಅವಕಾಶ ಸಿಕ್ಕಲಿ ಕೊಡಿ, ನಮ್ಗೆ ಅವಕಾಶ ಕೊಡಿ, 6 ತಿಂಗಳಲ್ಲಿ ರಾಜ್ಯದಲ್ಲಿ ಮುಗಿಸ್ತೀವಿ ನಾವು. 6 ತಿಂಗಳಲ್ಲಿ ನಾವು ಅದನ್ನು ಮಾಡಿ ತೋರಿಸ್ತೀವಿ. ನಮ್ಗೆ ಅಷ್ಟು ಟ್ರೈನಪ್ಪನ್ನು ಕಾಂಚಿರಾಮ್ ಸಾಹೇಬರು, ಅಕ್ಕ ಮಾಯಾವತಿ ಅವರು ಕೊಟ್ಟಿದ್ದಾರೆ, ಅವರು ಮಾಡಿ ತೋರಿಸಿದ್ದಾರೆ. ಅದರಿಂದ ನಾವು ಸಿದ್ಧಾಂತಕ್ಕೆ ಬದ್ಧವಾಗಿರೋದ್ರಿಂದನೇ ಇವತ್ತು ನಾವೆಲ್ಲ ಕೂಡ ನಾವಾಗಲಿ, ಗೋಪಿನಾಥ್ ಆಗಲಿ, ಹಾರ್ಮೋನಿಯಪ್ಪರಾಗಲಿ, ನಮ್ಮ ಮುನಿಯಲಪ್ಪನವರು ಪ್ರೊಫೆಸರ್ ಕೃಷ್ಣಪ್ಪರ ಜೊತೆಗಿದ್ದಂಥವ್ರು, ಕೃಷ್ಣಪ್ಪರ ಮೇಲೆ ಆಣೆಟ್ಟಂಥ ಜನಗಳು ಕೂಡ ಇವತ್ತು ಎಲ್ಲಿದ್ದಾರೆ. ಕೃಷ್ಣಪ್ಪರು ಹೇಳಿದರು, ನೀವು ಬಹುಜನ ಸಮಾಜ ಪಾರ್ಟಿ ಕಟ್ಟ್ರಪ್ಪ, ಸಂಘ ಕಟ್ಟಿದವನು ನಾನು, ಬುದ್ಧಿ ಕಲಿಸ್ದವನು ನಾನು ನಿಮಗೆ, ಆಯಿತಾ? ಸಂಘದಲ್ಲಿ ನೇನು ಮಾಡೋಕ್ಕಲ್ಲ, 25 ವರ್ಷ ನಾನೇ ಬೆಟ್ಟಕ್ಕೆ ಕಲ್ಲು ತಂಗಿದೆ, ವೇಸ್ಟ್ ಆಗ್ತದೆ, ಎಲ್ಲ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಬಂದುಬಿಡಿ, ಬಿ ಎಸ್ ಪಿ ಪಾರ್ಟಿ ಕಟ್ಟಿ ಅಂತ ಹೇಳಿದರು, ಎಲ್ಲ ಓಡೋಗ್ಬಿಟ್ರು. ಕೃಷ್ಣಪ್ಪ ಸತ್ತ ಮೇಲೆ ಬಂದರು, ಕೃಷ್ಣಪ್ಪ ಸತ್ತ ಮೇಲೆ ಬಂದು ಎಲ್ಲ ಪ್ರಮಾಣ ಮಾಡಿದ್ರು, ನೀವು ಮೋಸ ಮಾಡಿದ್ವಿ ಗುರುಗಳೇನು ಮುಂದೆ ಮಾಡಲ್ಲ, ಬಿ ಎಸ್ ಪಿ ಕಟ್ತೀವಿ ಅಂತ. ಅವತ್ತು ಪ್ರಮಾಣ ಮಾಡೋದ್ರೆ ಇವತ್ತು ಅಡ್ರೆಸ್ ಇಲ್ಲ. ಅದರಿಂದ ನನ್ನ ಒಂದು ಮನವಿ ಏನಂದ್ರೆ, ಕಳಕಳಿ ಮನವಿ, ನೀವು ಯಾರ ಮೇಲೆ ಏನು ಕ್ರಮ ತಗೊಳಕ್ಕೆ ನಿಮ್ಗೆ ಅಧಿಕಾರ ಇಲ್ಲ. ಬಹುಜನ ಸಮಾಜ ಪಾರ್ಟಿ ಕಟ್ಟಿ ಕನಿಷ್ಠ 20-25 ಎಂಎಲ್ಎಗೆ ಇದೆ ಅಂತ ಸಂದರ್ಭ, ನಮ್ಮದು ಈ ಟೈಮ್ ನಿಜವಾಗ್ಲೂ ಕೆಲಸ ನಡೀತಾ ಇದೆ. ನೀವೆಲ್ಲ ಕೂಡ ಬನ್ನಿ, ನಮ್ಮನ್ನು ಬಿಟ್ಟು ಬಹುಜನ ಸಮಾಜ ಪಾರ್ಟಿನ ಬಿಟ್ಟು ಇಲ್ಲಿ ಯಾರು ಕೂಡ ಸರ್ಕಾರ ಮಾಡೋಕ್ಕಾಗಲ್ಲ ಅಂತಕ್ಕಂಥ ವಿಚಾರವನ್ನು ನಾವೆಲ್ಲ ತಿಳ್ಕೊಂಡು ಮಾಡೋಣ ಅಂತಕ್ಕಂಥದ್ದು ಮಾತನ್ನು ಹೇಳ್ತೀನಿ. ಕರ್ನಾಟಕ ರಾಜ್ಯದ ಉಸ್ತುವಾರಿಗಳು ಆಗಿರ್ತಕ್ಕಂಥ ಮಾನ್ಯ ಮಾರಸಂದ್ರ ಮುನಿಯಪ್ಪ ಅವರೇ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹಿರಿಯರು ಆಗಿರ್ತಕ್ಕಂಥ ಮಾನ್ಯ ಆರ್ ಮುನಿಯಪ್ಪನವರೇ, ಹಾಗೂ ಜಿಲ್ಲಾಧ್ಯಕ್ಷರಾದಂಥ ಸಿ ಎಲ್ ಮುನಿಯಲ್ಲಪ್ಪನವರೇ, ಹಾಗೂ ಕುಮಾರಾಚಾರ್ಯವರ, ಸಂಪಂಗಿಯವರ, ವರಲಕ್ಷ್ಮೀ ರೆಡ್ಡಿಯವರ, ಮತ್ತು ಎಲ್ಲ ನಮ್ಮ ಲೋಕೇಶ್ ಅವರ, ಮತ್ತಿತರ ಎಲ್ಲ ಷಣ್ಮುಖ ಅವರ, ಹಾಗೆಯೇ ಇವತ್ತು ಈ ಪತ್ರಿಕಾ ಗೋಷ್ಠಿಯಲ್ಲಿ ಭಾಗಿಯಾಗಿರ್ತಕ್ಕಂಥ ಪತ್ರಿಕಾ ಮಿತ್ರರೇ, ಇಲ್ಲಿ ಇಷ್ಟೊತ್ತಿಗೂ ನಮ್ಮ ಉಸ್ತುವಾರಿಗಳು ಹಿರಿಯರು ವಾರಸದ ಮುನಿಯಪ್ಪರು ಸಾಕಷ್ಟು ವಿವರಗಳನ್ನ ತಮ್ಗೆ ಕೊಟ್ಟಿದ್ದಾರೆ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದೇನೆಂದರೆ, SC/ST ಮೀಸಲಾತಿ ಸಂವಿಧಾನಬದ್ಧವಾಗಿ Article 16(4) ಜನಸಂಖ್ಯೆಗೆ ಅನುಗುಣವಾಗಿ ಸೂಕ್ತ ಪ್ರಾತಿನಿಧ್ಯವನ್ನು ಕೊಡಬೇಕು ಅಂಥೇಳಿ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥ ಮಾತು. ಸೂಕ್ತ ಪ್ರಾತಿನಿಧ್ಯ ಅಂದರೆ ಆ ಜನಸಂಖ್ಯೆಗೆ ಅನುಗುಣವಾಗಿ. ಈ ಒಂದು ಪ್ರಾವಿಷನ್ ಅಡಿಯಲ್ಲಿ ನೋಡಿದಾಗ ಜನಸಂಖ್ಯೆ 2011 ಜನಗಣತಿಯ ಪ್ರಕಾರ 17% ದಾಟಿದೆ. ಈಗ ಇನ್ನೂ ಜಾಸ್ತಿ ಆಗಿರ್ಬೋದು. ಹಾಗೆಯೇ SC 17% ದಾಟಿದೆ, ST 7% ದಾಟಿದೆ. ಆದರೆ ಇವರು ಯಾವ ಪ್ರಮಾಣದಲ್ಲಿ ಕೊಡ್ತಾ ಇದ್ದಾರೆ ಅಂತೇಳಿದ್ರೆ, 1971 ಎಷ್ಟು ಜನಸಂಖ್ಯೆ ಇತ್ತಲ್ಲ ಅದೇ ಪ್ರಮಾಣದಲ್ಲಿ SC SC 15% ST 3% ಕೊಡ್ತಾ ಬಂದಿದ್ದಾರೆ. ಇದಕ್ಕಾಗಿ 45 ವರ್ಷಗಳಿಂದ ಹೋರಾಟಗಳು ನಡೀತಾನೇ ಇದೆ, ಜನಸಂಖ್ಯೆಗೆ ಅನುಗುಣವಾಗಿ ನೀವು ಕೊಡ್ರಿ ಅಂತೇಳಿ. ಅದು ಈಗ ಒಂದು 3-4 ವರ್ಷಗಳಲ್ಲಿ ತೀವ್ರವಾಗಿದೆ. ಬಹುಜನ ಸಮಾಜ ಪಾರ್ಟಿ ಭಾಳ ಹಿಂದಿನಿಂದನು SC/ST OBCಗಳು ಒಳಗೊಂಡು ಎಲ್ಲರಿಗೂ ಜನಸಂಖ್ಯೆ ಪ್ರಮಾಣಕ್ಕೆ ಅನುಗುಣವಾಗಿಯೇ ಮೀಸಲಾತಿ ಕೊಡಬೇಕು, ಪ್ರಾತಿನಿಧ್ಯ ಕೊಡಬೇಕು ಅಂತೇಳಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಈಗ ನಮ್ಮ ಮಹರ್ಷಿ ವಾಲ್ಮೀಕಿ ಮಠದ ಪರಮಪೂಜ್ಯ ಪ್ರಸಾನಂದಪುರಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಒಂದು 3-4 ವರ್ಷಗಳಿಂದ ಇದು ತೀವ್ರವಾದ ಒಂದು ಹೋರಾಟವಾಗಿ ಪರಿಣಮಿಸಿದೆ. ಅವರು ರಾಜನಹಳ್ಳಿಯಿಂದ ರಾಜಧಾನಿ ತನಕ 400 ಕಿಲೋಮೀಟ್ರು ಪಾದಯಾತ್ರೆಯನ್ನು ಮಾಡಿ ದೊಡ್ಡ ಸಮಾವೇಶ ಮಾಡಿದಾಗ ಆ ದಿನ ಇಲ್ಲಿ ಕುಮಾರಸ್ವಾಮಿ ಅವರು ಒಂದು ಆಯೋಗವನ್ನು ನೇಮಿಸಿದರು, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗವನ್ನು ನೇಮಿಸಿದರು. ನಾಗಮೋಹನ್ ದಾಸ್ ಅವರು ಹೈಕೋರ್ಟ್ ಜಡ್ಜ್ ಆಗಿದ್ದವರು, ಕಾನೂನೆಲ್ಲ ಚೆನ್ನಾಗಿ ತಿಳಿದಂಥವರು. 1 ವರ್ಷಗಳ ಕಾಲ ಅಧ್ಯಯನ ಮಾಡಿ ಅವರು ವರದಿಯನ್ನು ಕೊಟ್ಟರು. ಆ ವರದಿಯ ಶಿಫಾರಸು ಏನಂದರೆ, ಇವ್ರು ಕೇಳ್ತಕ್ಕಂಥ ಬೇಡಿಕೆ ಬರೋಬ್ಬರಿ ಇದೆ, ಸರಿಯಾಗಿದೆ, 17% ಕೊಡಬೇಕು SC ST 7% ಕೊಡಬೇಕು ಅಂತೇಳಿ ಶಿಫಾರಸು ಮಾಡಿದ್ದಾರೆ. ಈಗಾಗಲೇ ನಮ್ಮ ಹಿರಿಯರು ಹೇಳಿದಾಗೆ ವರದಿ ಶಿಫಾರಸು ಬಂದು 24 ಗಂಟೆಯಲ್ಲಿ ಅದನ್ನ ಜಾರಿ ಮಾಡ್ತೀವಿ ಅಂತ ಹೇಳಿದಂಥ ಯಡಿಯೂರಪ್ಪನವರು
ಅವರು ಅಧಿಕಾರಾವಧಿ ಮುಗಿದು ಮನೆಗೆ ಹೋಗ್ಬಿಟ್ರು ಅವರು ನಂತರ ಬೊಮ್ಮಾಯಿ ಅವರು ಸಹಿತ ಅದೇ ರೀತಿ ಆಶ್ವಾಸನೆ ಕೊಟ್ಟರು ಕಳೆದ ಅಕ್ಟೋಬರ್ 20ನೇ ತಾರೀಕು ವಾಲ್ಮೀಕಿ ಜಯಂತಿ ಇದೆ ಬ್ಯಾಂಕ್ವೆಟ್ ಹಾಲಲ್ಲಿ ನಡೆದಾಗಲೂ ಸಹಿತ ಕಾನೂನು ಸಲಹೆಗಾರ ಮೇಲೆ ಕಾನೂನು ತಜ್ಞರೇನಿದ್ದಾರೆ ಅವರೆಲ್ಲರೂ ವಿಚಾರಿಸಿ ನಾನು ಕ್ರಮ ತಗೋತೀನಿ ಅಂತ ಹೇಳಿದರು ಒಬ್ಬ ಹೈಕೋರ್ಟ್ ನ್ಯಾಯಾಧೀಶರು ಕೊಟ್ಟಿರತಕ್ಕಂಥ ವರದಿ ಕಾನೂನು ಮೀರಿದಿರುತ್ತಾ ಅಥವಾ ಕಾನೂನು ವಿರುದ್ಧವಾಗಿರುತ್ತಾ ಇಷ್ಟಾದರೂ ಆಲೋಚನೆ ಮಾಡಬೇಕು ಮತ್ತು ಸಂವಿಧಾನ ಮತ್ತು ಸಂವಿಧಾನಾತ್ಮಕವಾಗಿ ಅದು ಇರೋದನ್ನು ಎಲ್ಲ ಕಾನೂನು ತಜ್ಞರು ಒಪ್ಪಿಕೊಂಡಿದ್ದಾರೆ ಹಾಗಿದ್ರೂ ಸಹಿತ ಇವರು ಏನೋ ಸಲ್ಲದ ಕಾರಣಗಳೆಲ್ಲ ಕೊಟ್ಕೊಂಡು ಆದರೆ ವಿಳಂಬ ಮಾಡ್ತಾಯಿದ್ದಾರೆ ಬೇರೆ ಎಲ್ಲರೂ ನಾವು ಮಾತಾಡಬೇಕಾದ್ರೆ ಎಲ್ಲರ ಜೊತೆ ಚರ್ಚೆ ಮಾಡಬೇಕಾದ್ರೆ 8 ದಿನ ಬೇಕು ನಿಮಗೆ ಚರ್ಚೆ ಮಾಡೋದಕ್ಕೆ ಯಾವುದೇ ಚರ್ಚೆ ಇಲ್ಲದೆ ಯಾವುದೇ ಒಂದು ರೀತಿಯ ಗೊಂದಲಗಳು ಇಲ್ಲದೆ 10% ಮೀಸಲಾತಿಯನ್ನು ಆರ್ಥಿಕವಾಗಿ ಹಿಂದುಳಿದಂಥ ಮೇಲ್ಜಾತಿಯವರಿಗೆ ಒಂದೇ ದಿನದಲ್ಲಿ ಇವ್ರು ಕೊಟ್ಬಿಟ್ರು ಆವಾಗ ಯಾವ ತೊಡಕು ಉಂಟಾಗಲಿಲ್ವಾ ಆವಾಗ 50% ಮೀಸಲಾತಿ ಅಡ್ಡ ಬರಲಿಲ್ವಾ ಈಗ ನ್ಯಾಯಬದ್ಧವಾಗಿ ಸಂವಿಧಾನಬದ್ಧವಾಗಿ ನಮ್ಗೆ ಕೊಡ್ತಕ್ಕಂಥ ಮೀಸಲಾತಿಗೆ ಇವ್ರು ಯಾಕೆ ಮೀನಾಮೇಷ ಎಣಿಸ್ತಾಯಿದ್ರೆ ಇಷ್ಟೊಂದು ವಿಳಂಬ ನಮ್ಮ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಇದು ನಮ್ಮ ಪ್ರಶ್ನೆ ಆದ್ರೂ ನಮ್ಮ ಹೋರಾಟ ಅತ್ಯಂತ ಅಹಿಂಸಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ನಡ್ಕೊಂಡು ಬಂದಿದೆ ಎಲ್ಲೂ ಸಹಿತ ಒಂದು ಅಹಿತಕಾರಿ ಘಟನೆ ನಡೆಯೋದಕ್ಕೆ ಅವಕಾಶನೇ ಮಾಡಿಕೊಡ್ದೆ ನಾವು ಎಲ್ಲ ಶಾಂತಿಯುತವಾಗಿ ಮಾಡ್ಕೊಂಡು ಬಂದಿದ್ದೀವಿ ಮತ್ತು ವಾಲ್ಮೀಕಿ ಸ್ವಾಮೀಜಿಗಳು ಕರೆ ಕೊಟ್ಟ ಹಾಗೆ ಎಸ್ ಸಿ ಎಸ್ ಟಿಗಳೆಲ್ಲರೂ ಕೂಡಿ ಅವರ ಧರಣಿ ಸತ್ಯಾಗ್ರಹ ಪ್ರಾರಂಭ ಆದಮೇಲೆ 50 ದಿನಕ್ಕೆ 100 ದಿನಕ್ಕೆ 150 ದಿನಕ್ಕೆ 200 ದಿನಕ್ಕೆ ಅನೇಕ ಹಂತಗಳ ಕಾರ್ಯಕ್ರಮ ಕೊಟ್ಟಾಗ ಎಲ್ಲ ಕಡೆಯಲ್ಲೂ ಸಹಿತ ಭಾಳ ದೊಡ್ಡ ಪ್ರಮಾಣದಲ್ಲಿ ಬಹುಜನ ಸಮಾಜ ಪಾರ್ಟಿ ಬೆಂಬಲಿಸಿ ಭಾಗವಹಿಸಿ ಎಲ್ಲ ಧರಣಿಗಳ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿದ್ದೀವಿ ಅದೇ ರೀತಿ ಇವತ್ತು ಸ್ವಾಮೀಜಿಗಳೆಲ್ಲ ಎಸ್ ಸಿ ಎಸ್ ಟಿ ಸ್ವಾಮೀಜಿಗಳೆಲ್ಲರೂ ಕೂಡಿ ತೀರ್ಮಾನ ತೊಗೊಂಡಿರೋದು ಏನಂತ ಹೇಳಿದ್ರೆ 9ನೇ ತಾರೀಕೊಳಗಡೆ 8ನೇ ತಾರೀಕು ಸಂಜೆ ಅಷ್ಟೊತ್ತಿಗೆ ನೀವು ಆಲ್ ಪಾರ್ಟಿ ಮೀಟಿಂಗ್ ಕರೆದು ಕ್ಯಾಬಿನೆಟ್ ಡಿಸಿಷನ್ ಆಗಿ ಅದು ಆದೇಶ ಆಯಿತು ಅಂತ ಹೇಳಿದ್ರೆ 9ನೇ ತಾರೀಕು ನಮ್ಮ ಕಾರ್ಯಕ್ರಮ ನಿಮ್ಮನ್ನು ಅಭಿನಂದಿಸ್ತಕ್ಕಂಥ ಕಾರ್ಯಕ್ರಮವಾಗಿರುತ್ತೆ ಆದರೆ ನೀವು ಮತ್ತೆ ವಿಳಂಬ ನೀತಿಯನ್ನು ಅನುಸರಿಸ್ಕೊಂಡು ಇಲ್ಲದ ಸಬೂಬುಗಳೆಲ್ಲ ಹೇಳ್ತಾ ಹೋದ್ರಂದರೆ 9ನೇ ತಾರೀಕು ನಾವು ನಮ್ಮ ಪ್ರತಿಭಟನೆಯನ್ನು ತೀವ್ರಗೊಳಿಸೋದಕ್ಕೆ ಏನು ತೀರ್ಮಾನ ತಗೋಬೇಕು ಆ ತೀರ್ಮಾನ ತಗೋತೀವಿ ಈ ಒಂದು ಸಮಾವೇಶಕ್ಕೆ ಕನಿಷ್ಠ ಅಂತ ಹೇಳಿದ್ರು ಕರ್ನಾಟಕದಿಂದ 5 ಲಕ್ಷ ಮಂದಿ ಬರ್ತಕ್ಕಂಥ ಎಲ್ಲ ಸಾಧ್ಯತೆಗಳಿಂದ ತಯಾರಿಗಳು ನಡೆದಿದೆ ಹಾಗೆ ನಮ್ಮ ಪಾರ್ಟಿ ವತಿಯಿಂದನೂ ಕನಿಷ್ಠ 1,000 ಮಂದಿ ಅದರಲ್ಲೂ ಆನೆಕಲ್ಲಂತೂ ಭಾಳ ಪೊಟೆನ್ಷಿಯಲ್ ಆಗಿರ್ತಕ್ಕಂಥ ಜಾಗ ಮೊನ್ನೆ ನಮ್ಮ ಸಂವಿಧಾನ ಜನಜಾಗೃತಿ ಜಾತಿ ಬಂದ ಜಾಥಾ ಬಂದಾಗಲೂ ಸಹಿತ ಭಾಳ ಅದ್ದೂರಿಯಾದ ಒಂದು ಕಾರ್ಯಕ್ರಮವನ್ನು ನಮ್ಮ ಚಿನ್ನಪ್ಪ ಚಿಕ್ಕ ಹಗಡೆಯವರು ಹಾಗೂ ನಮ್ಮ ಸಿ ಎಲ್ ಮುನಿಯಪ್ಪನವರು ಆಮೇಲೆ ವರಲಕ್ಷ್ಮಿ ರೆಡ್ಡಿ ಎಲ್ಲರೂ ಅವ್ರ ನೇತೃತ್ವದಲ್ಲಿ ಭಾಳ ಅದ್ದೂರಿಯಾಗಿ ಮಾಡಿದ್ದಾರೆ ಇಡೀ ಆನೆಕಲ್ಲನ್ನು ಅಲ್ಲಿ ಒಂದು ಸಂಚಲನ ಮೂಡಿಸಿದ್ದಾರೆ ಇಂಥ ಕಡೆಯಿಂದ ಕನಿಷ್ಠ ಅಂತ ಹೇಳಿದ್ರೆ ಒಂದು 5,000 ಮಂದಿನ ಅವರು ಮೊಬಿಲೈಸ್ ಮಾಡ್ತಾಯಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ 31 ಜಿಲ್ಲೆಗಳಿಂದನೂ ಸಹಿತ ಬಹುಜನ ಸಮಾಜ ಪಾರ್ಟಿಯ ನಾಯಕರು ಪದಾಧಿಕಾರಿಗಳು ಕಾರ್ಯಕರ್ತರು ಬಹುಜನ ಸಮಾಜ ಪಾರ್ಟಿಯ ಬ್ಯಾನರ್ನೊಂದಿಗೆ 9 ತಾರೀಕು ಬೆಳಿಗ್ಗೆ ಈ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಮತ್ತು ಇನ್ನು ಉಳಿದಂತೆ ಅನೇಕ ವಿವರಗಳನ್ನ ನಮ್ಮ ಮಾರ್ಸದ ಮುನಿಯಪ್ಪನವರು ಹೇಳಿದ್ದಾರೆ ಇದೆಲ್ಲವೂ ಸಹಿತ ಪತ್ರಿಕೆ ಮೂಲಕ ನೀವು ಜನಗಳಿಗೆ ತಲುಪಿಸ್ಬೇಕು ಹಾಗೆ ಈ ಹೋರಾಟವನ್ನು ಯಶಸ್ವಿ ಮಾಡೋದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ನಾನು ಅತ್ಯಂತ ಪ್ರೀತಿ ಮತ್ತು ವಿನಯದಿಂದ ಕೇಳ್ತಾ ಇದ್ದೀನಿ ವಂಚಿತ ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ನಮ್ಮ ರಾಜ್ಯ ಸಂಯೋಜಕರು ಆದಂಥ ಮಾರಸಂದ್ರ ಮುನಿಯಪ್ಪಜಿ ಮತ್ತು ಗೋಪಿನಾಥ್ ಜಿ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಆರ್ ಮುನಿಯಪ್ಪ ಹಾಗೂ ಕ್ಷೇತ್ರ ಮತ್ತು ಜಿಲ್ಲಾ ಮಟ್ಟದ ಎಲ್ಲ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಾಗಿದ್ದಾರೆ. ಈವರೆಗೂ ನಮ್ಮ ರಾಜ್ಯ ಉಸ್ತುವಾರಿಗಳು ಈಗಾಗಲೇ ಪ್ರಸನ್ನ ಸ್ವಾಮೀಜಿಯವರ ಒಂದು ಹೋರಾಟದ ಹಿನ್ನೆಲೆಯನ್ನು ಈಗಾಗಲೇ ನಿಮಗೆಲ್ಲರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು 9ನೇ ತಾರೀಕು ವಾಲ್ಮೀಕಿ ಜಯಂತಿ ಇರುವ ಪ್ರಯುಕ್ತ ರಾಜ್ಯ ಸರ್ಕಾರ ಆಚರಣೆ ಮಾಡುವ ಒಂದು ಸಂದರ್ಭದಲ್ಲಿ ನಾವು ಯಾರೂ ಕೂಡ ಭಾಗಿ ಆಗಬಾರದು ಅನ್ನೋ ಒಂದು ತೀರ್ಮಾನನ ತಗೊಂಡಿರೋ ವಿಚಾರದಲ್ಲಿ ನಾವೆಲ್ಲ ಬದ್ಧರಾಗಿರುತ್ತೇವೆ. ಅದರಂತೆ ಪ್ರತಿ ಏನು 31 ಜಿಲ್ಲೆಗಳಲ್ಲಿ ಜನ ಭಾಗವಹಿಸಬೇಕು, ಕಾರ್ಯಕರ್ತರು ಭಾಗವಹಿಸಬೇಕು ಅಂತೇಳಿ ರಾಜ್ಯ ಸಮಿತಿ ಏನು ಆದೇಶ ಕೊಟ್ಟಿದೆಯೋ ಆ ಆದೇಶದ ಪ್ರಕಾರ ನಮ್ಮ ಜಿಲ್ಲೆಯಿಂದಲೂ ಕೂಡ ಬೆಂಗಳೂರು ವ್ಯಾಪ್ತಿಯಲ್ಲಿರ್ತಕ್ಕಂಥದ್ದು ಬಹಳ ಸಮೀಪದಲ್ಲಿ ಇರೋದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ನಾವು ಭಾಗವಹಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಬೇರೆ ಬೇರೆ ಜಿಲ್ಲೆಗಳಿಂದ ಸುಮಾರು
ಒಂದು 500 ಒಂದೊಂದು ಜಿಲ್ಲೆಯಿಂದ ಒಂದು 1000 ಜನ ಬರುವಂತ ಒಂದು ಉದ್ದೇಶ ಇರುತ್ತೆ ಅದೇ ರೀತಿ ಬೆಂಗಳೂರು ಸುತ್ತಮುತ್ತ ವ್ಯಾಪ್ತಿಯಲ್ಲಿ ಹತ್ರ ಇರತಕ್ಕಂತ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಭಾಗದಲ್ಲಿ ಇರತಕ್ಕಂತವರು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಭಾಗವಹಿಸುತ್ತೇವೆ ಅಂತ ಹೇಳಿಬಿಟ್ಟು ಈ ಮೂಲಕ ತಮ್ಮೆಲ್ಲರಿಗೂ ತಿಳಿಸ್ತಾ